ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಹಲೋ ನಮಸ್ತೆ, ಸಿದ್ಧಾ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂಥದ್ದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರುವಂಥದ್ದು. ಯಾಕಂತೇಳಿದ್ರೆ ಪದೇ ಪದೇ ಹಲವು ಘಟನೆಗಳು ಮರುಕಳಿಸ್ತಾ ಇದೆ. ಬಹುಶಃ ನಾನು ಇಲ್ಲಿ ಕೋರ್ಟ್ ಮಾಡಬೇಕೋ ಏನೋ, ಒಬ್ರು ಎಸ್ ಐಯನ್ನ ನಡುಬೀದಿಯಲ್ಲಿ ಚೂರಿ ಹಾಕಿ ಕೊಂದಂಥ ಒಂದು ಘಟನೆ ಈ ಮೊನ್ನೆ ತಾನೇ ನಡೆದಂಥದ್ದು. ಸಾಹಿತಿಯನ್ನ ಕೊಂದದ್ದು ಘಟನೆ ನೆನಪಿರಬಹುದು, ಬಹುಶಃ ಅದರ ಆರೋಪಿಗಳು ಕೂಡ ಪತ್ತೆ ಆಗಲಿಲ್ಲ. ಸ್ವತಃ ಸಚಿವರಿಗೆ ಧಮಕಿ ಬರುತ್ತೆ, ನಿನ್ನನ್ನು ಕೊಲ್ತೇನೆ ಅನ್ನೋ ರೀತಿಯಲ್ಲಿ ಸಚಿವರಿಗೆ ಭೂಗತ ಲೋಕದಿಂದ ಧಮಕಿ ಬರುತ್ತೆ. ಅಕ್ರಮ ಕಸಾಯಿಖಾನೆ ವಿರುದ್ಧ ಮಾತಾಡಿದಂಥ ಯುವಕನನ್ನ ಹಾಡು ಹಗಲೇ ಕೊಲ್ಲಲಾಗತ್ತೆ. ರಾಜಧಾನಿ ಬೆಂಗಳೂರಿನ ಬಸ್ಸಿನಲ್ಲಿ ರೇಪ್ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಸೊ ಇದು ಯಾಕೆ ಕರ್ನಾಟಕ ಹೀಗಾಗಿದೆ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರುವಂಥದ್ದು. ಬಹುಶಃ ಲಾಲು ಪ್ರಸಾದ್ ಯಾದವ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಬಿಹಾರಕ್ಕೆ ಗೂಂಡಾ ರಾಜ್ ಅನ್ನುವಂಥ ಒಂದು ಹಣೆಪಟ್ಟಿ ಇತ್ತು. ಬಹುಶಃ ಬಿಹಾರ ಇವತ್ತು ಅದಕ್ಕಿಂತ ಬೆಟರ್ ಆಗ್ತಾ ಬರ್ತಾ ಇದೆ, ಬಟ್ ಕರ್ನಾಟಕ ಯಾಕೆ ಹೀಗಾಗ್ತಾ ಇದೆ ಅಂತ ಒಂದು ಪ್ರಶ್ನೆ ಇದೆ. ಬಹುಶಃ ಗೃಹ ಸಚಿವರ ವೈಫಲ್ಯತೆಯ ಬಗ್ಗೆ ಹಲವು ಸಂದರ್ಭದಲ್ಲಿ ಚರ್ಚೆ ಆಗಿತ್ತು, ವಿಪಕ್ಷಗಳು ಮಾತಾಡಿದ್ವು, ಹಲವು ಜನ ಮಾತಾಡಿದ್ರು ಗೃಹ ಸಚಿವರು ಅಸಮರ್ಥರು ಅನ್ನೋ ರೀತಿಯಲ್ಲಿ. ಕಾಂಗ್ರೆಸ್ನ ಒಳಗೂ ಕೂಡ ಕೆಲವರು ಮಾತಾಡಿದ್ರು ಗೃಹ ಸಚಿವರ ಕೆಲಸ ನಾವು ಅನ್ಕೊಂಡ ರೀತಿಯಲ್ಲಿ ನಡೀತಾ ಇಲ್ಲ ಅನ್ನೋ ರೀತಿಯಲ್ಲಿ. ಸೊ ಅವರಿಗೊಂದು ಸಲಹೆಗಾರರನ್ನ ಕೊಟ್ಟು ಅಲ್ಲಿಂದ ಅಲ್ಲಿಗೆ ತೇಪೆ ಹಚ್ಚುವಂತ ಕೆಲಸ ಸರ್ಕಾರದಿಂದ ಆಯ್ತು. ಸೊ ಈ ಹೊತ್ತಲ್ಲಿ ನಾವು ಮಾತಾಡಬೇಕಾದಂಥದ್ದು ಮತ್ತೊಂದು ಬಿಹಾರ ಆಗುವ ಕಡೆಗೆ, ಅಂದ್ರೆ ಹಿಂದಿನ ಬಿಹಾರ ಆಗುವ ಕಡೆಗೆ ಕರ್ನಾಟಕ ಸಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಇಟ್ಟುಕೊಂಡು ನಾವು ಇವತ್ತು ಮಾತಾಡಬೇಕು. ಇಬ್ಬರು ಅತಿಥಿಗಳು ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಡೆಯಿಂದ ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ಕಾಂಗ್ರೆಸ್ನ ಕಡೆಯಿಂದ ಮಹಾಬಲ ಮಾರ್ಲಾ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಬಿಜೆಪಿಯ ಕಡೆಯಿಂದ ಮಹೇಶ್ ತುಪ್ಪೇಕಲ್ ಅವರು ಇದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಿಮ್ಮನ್ನೇ ಕೇಳಬೇಕು, ಲಾ ಆ್ಯಂಡ್ ಆರ್ಡರ್ ಕರ್ನಾಟಕದಲ್ಲಿ ಸರಿ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ನೋಡಿ, ನಾವು ಇತ್ತೀಚಿನ ವರ್ಷಗಳಲ್ಲಿ ಎಲ್ಲವನ್ನೂ ಸರಿ ಇದೆ ಅಂತ ಹೇಳುವುದಿಲ್ಲ. ಪೊಲೀಸರವರು ಸರಿ ಇಲ್ವೋ, ರಾಜಕೀಯ ವ್ಯವಸ್ಥೆ ಸರಿ ಇಲ್ವೋ, ಅಥವಾ ಸಾರ್ವಜನಿಕರಾಗಿರುವಂಥ ನಮ್ಮಲ್ಲಿ ನಾವು ಸರಿ ಇಲ್ವೋ ಅಂತ ಹೇಳುವಂತೇಳಿ ಪ್ರಶ್ನೆ ಇದೆ. ಮೂರು ವಿಧದಲ್ಲಿ ಬೊಟ್ಟು ಮಾಡ್ಬೋದು. ಒಬ್ಬ ಹೇಳ್ಬೋದು ಪೊಲೀಸರ ನಿಷ್ಕ್ರಿಯತೆ ಇರ್ಬೋದು ಅಂತ, ರಾಜಕೀಯದ ಒತ್ತಡ ಅಂತ ಇರ್ಬೋದು ಅಂತ ಹೇಳುವ. ಅದಕ್ಕಿಂತ ಮಿಗಿಲಾಗಿ ನನ್ನಂಥ ಒಬ್ಬ ಕೇಳುವುದಾದರೆ, ನಾವು ನಾಗರಿಕರಾಗಿ ಈ ಸಮಾಜದಲ್ಲಿ ಬದುಕುವಾಗ ನಮ್ಮ ಯುವ ಜನಾಂಗದಲ್ಲಿ ಬದಲಾವಣೆ ಬರ್ತಾ ಇದೆಯೋ, ಈ ಬದಲಾವಣೆಯಲ್ಲಿ ಯಾವ ರೀತಿ ತಿರುಗ್ತಾ ಇದೆ, ಇದು ಯಾವ ರೀತಿಯ ಒಂದು ಬದಲಾವಣೆ, ಇದು ಸಮಾಜ ಘಾತುಕವಾದ. ಸರ್, ಒಂದು ಪ್ರಶ್ನೆ ಇದೆ, ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಅಸಹಿಷ್ಣುತೆ ಜಾಸ್ತಿ ಆಗಿದೆ ಅನ್ನುವಂಥದ್ದು ನಿಮ್ಮ ನಾಯಕ ರಾಹುಲ್ ಗಾಂಧಿಯವರು ಕೊಟ್ಟಿರುವಂತಹ ಲೇಟೆಸ್ಟ್ ಸ್ಟೇಟ್ಮೆಂಟ್. ಸೊ ನಾನು ಇಲ್ಲಿ ಕೇಳುವಂತದ್ದು, ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಇದು ನಿಮ್ಮ ರಾಹುಲ್ ಗಾಂಧಿ ಅವರಿಗೆ ಗೊತ್ತಾಗ್ತಾ ಇಲ್ಲ. ನಾನು ಇವತ್ತಿನ ವಿಷಯದಲ್ಲಿ ಪ್ರಧಾನಿಯವರದ್ದು ಮುಖ್ಯಮಂತ್ರಿಯವರ ಅಲ್ಲ, ನಿಮ್ಮ ಪಾರ್ಟಿ ಹೇಳ್ತಾ ಇಲ್ಲ. ರಾಜಕೀಯವನ್ನು ಈಗ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲ, ಒಂದು ಕೊಲೆ ಆದ್ರೂ ರಾಜಕೀಯವನ್ನು ಹೇಳುತ್ತಾರೆ, ಒಂದು ದರೋಡೆ ಆದ್ರೂ ರಾಜಕೀಯವನ್ನು ಹೇಳುತ್ತಾರೆ, ಒಬ್ಬ ಅಧಿಕಾರಿಯ ಕೊಲೆ ಆದ್ರೂ ರಾಜಕೀಯವನ್ನು ಹೇಳುತ್ತಾರೆ, ಒಂದು ಕಡೆ ಬೈದ್ರೂ ರಾಜಕೀಯದವರಿಗೆ. ಸಾಹಿತಿಯೊಬ್ಬರ ಹತ್ಯೆ ಆಯ್ತು, ಪೊಲೀಸ್ ಅಧಿಕಾರಿಯನ್ನ ಚೂರಿ ಹಾಕಿ ಕೊಲ್ಲಲಾಯಿತು. ಸೊ ಸಚಿವರಿಗೆ ಇಲ್ಲಿ ಧಮಕಿ ಬರ್ತಾ ಇದೆ. ಸೊ ನೋಡಿ ನೋಡಿ ಇಲ್ಲಿ ನೋಡಿ, ಸಮಾಜ ಅತ್ಯಾಚಾರ ಮಾಡಿದ್ರು ಉದ್ಯಾನಗರಿ ನಮ್ಮ ರಾಜಧಾನಿ. ಹೌದೌದು ನೋಡಿ, ಸಮಾಜದ ಎಲ್ಲಾ ವಿಭಾಗಗಳಲ್ಲಿ ಪರಿವರ್ತನೆ ಆಗಿದೆ ಅಂತ ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ನ ಕಡೆ ಪರಿವರ್ತನೆ ಆಗ್ಲಿಲ್ಲ. ಮಾನಸಿಕ ನಮ್ಮಲ್ಲಿ ಯಾಕೆ ಆಗ್ತಾ ಇದೆ? ಅಲ್ಲ ನೋಡಿ, ಇಲ್ಲಿ ಪೊಲೀಸ್ ನಿಷ್ಕ್ರಿಯರಾಗಿದ್ರೆ ಅಂತ ತಾವು ಒಪ್ತೀರಾ? ನಾನು ಒಪ್ಪುದಿಲ್ಲ. ಯಾಕೆಂತ ಹೇಳಿದ್ರೆ ಸರ್, ತಮಿಳುನಾಡು ಮತ್ತು ಕೇರಳ ನಮ್ಮ ಪಕ್ಕದಲ್ಲಿ ಇರುವಂತದ್ದು, ನಮ್ಮಷ್ಟು ಸುದ್ದಿ ಆಗ್ತಾ ಇಲ್ಲ. ಅಲ್ಲ, ಸುದ್ದಿ ರೇಟ್ಸ್ನಲ್ಲಿ ನಮ್ಮಷ್ಟು ಸುದ್ದಿ ಆಗ್ತಾ ಇಲ್ಲ. ಸುದ್ದಿ ಆಗುದಿಲ್ಲ ಅಂತೆಲ್ಲ, ನಮ್ಮ ದೇಶದಲ್ಲಿ ನಮ್ದೇ ಜಾಸ್ತಿ ಅಂತಲೂ ಅಲ್ಲ. ನಮ್ಮ ರಾಜಧಾನಿಯನ್ನು ನೋಡಿದ್ರೆ, ವಿದ್ಯಾವಂತರಿರುವಂತ ರಾಜಧಾನಿಯಲ್ಲಿ, ದೇಶದ ರಾಜಧಾನಿಯಲ್ಲಿ ನಮಗಿಂತ ಅನೇಕ ಸಂಬಂಧಗಳು ಆಗುತ್ತೆ. ಆದ್ರೆ ನಾನು ಒಬ್ಬ ಮನುಷ್ಯ ನಾಗರಿಕನಾಗಿ ಏನು ಹೇಳುದು ಅಂತ ಹೇಳಿದ್ರೆ, ಇಂಥ ಸಮಸ್ಯೆಗಳು ಆಗದ ರೀತಿಯಲ್ಲಿ ಅಲ್ಲ, ಸರ್ಕಾರ ಅಂತ ಹೇಳುದಿಲ್ಲ. ನೀವು ಅನೇಕ ವರ್ಷಗಳ ಇತಿಹಾಸದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಚರ್ಚೆ ದಾಳಿ ಆಯ್ತು, ಅದಕ್ಕೆ ಕಾರಣ ಸರ್ಕಾರ. ನಾನು ಬಿಜೆಪಿ ನೋಡಿ, ರಾಜಕೀಯವಾಗಿ ಹೇಳಿದ್ರೆ ಇವಾಗಲೂ ಒಂದು ಪಕ್ಷ ವಿರೋಧ ಪಕ್ಷ ಇರಬಹುದು, ಇನ್ನಿತರ ಪಕ್ಷಗಳು ರಾಜಕೀಯವಾಗಿ, ಹೋಮ್ ಮಿನಿಸ್ಟರ್ ಅವರು ನಿಶ್ಚಿಕರಾಗಿದ್ದಾರೆ, ಸಿಎಂ ರವರು ಸರಿಯಿಲ್ಲ, ಇದು ರಾಜಕೀಯವಾಗಿ ಹೇಳುವಂತ ಮಾತ್ರ. ರಾಜಕೀಯ ವ್ಯವಸ್ಥೆ ಒಂದು ಬದಿಯಲ್ಲಿಡುವ ನೋಡಿ, ನಮ್ಗೀಗೆ ಎಲ್ಲಿಂದಲೇ ಬದಲಾವಣೆ ಬೇಕು ಅಂತ ನಿಮ್ಮ ಉದ್ದೇಶ ಏನು?
ನಮ್ಮ ಸಮಾಜ ನಮ್ಮ ರಾಜ್ಯ ಏನು ಬಿಹಾರದ ಮಟ್ಟಿಗೆ ಹಿಂದಿನ ಬಿಹಾರದ ಮಟ್ಟ ಈಗ ಬಿಹಾರ ಇಲ್ಲ ಅಲ್ಲಿಗೆ ಹೋಗ್ತಾ ಇದೆಯೋ ಅಂತ. ಅದರಿಂದ ನಾವು ಯಾವ ರೀತಿಯಲ್ಲಿ ಅದನ್ನು ಪುನರಪಿ ನಮ್ಮ ಒಂದು ಶಾಂತಿಯುತ ರಾಜ್ಯವನ್ನಾಗಿ ಮಾಡುವಂತ ಉದ್ದೇಶದಿಂದ ತಾವಿವತ್ತು ಕರೆದ. ಎಸ್ ಮಹೇಶ್ ಅವರೇ, ಏನ್ ಹೇಳ್ತೀರಿ? ಬಹುಶಃ ಸದ್ಯದ ದಿನಗಳ ಬೆಳವಣಿಗೆಯನ್ನ ಗಮನಿಸಿದ್ರೆ ತಾವು ಏನ್ ಹೇಳ್ತೀರಿ? ಸಂತೋಷದ ವಿಷಯ ಅಂದ್ರೆ ಇವರು ಒಪ್ಪಿಕೊಂಡ್ರು ನಾವು ಹಿಂದಿನ ಬಿಹಾರ ಜಂಗಲ್ ರಾಜ್ಯಗೆ ಹೋಗ್ತಾ ಇದ್ದೇವೆ ಅಂತ. ಲಾಲು ಪ್ರಸಾದ್ ಯಾದವ್ ಮತ್ತು ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಒಂದೇ ತರ, ಇಬ್ಬರು ಕೂಡ ಅಹಂಕಾರಿಗಳು. ಅವರ ಅಹಂಕಾರದ ಫಲವಾಗಿ ಬಿಹಾರಕ್ಕೆ ಬಿಹಾರಿ ಅಂದ್ರೆ ಒಂದು ಕೆಟ್ಟ ಹೆಸರಾಗಿತ್ತು, ಅವರು ಬಿಹಾರಿ ಅಂತ ಕರೆಯೋದಾದ್ರೆ ಒಂದು ಬ್ಯಾಡ್ ವರ್ಡ್ ಆಗಿತ್ತು. ಅದೇ ರೀತಿ ಒಂದು ಕರ್ನಾಟಕದ ಒಂದು ಬ್ಯಾಡ್ ವರ್ಡ್ ಆಗೋ ಕಡೆಗೆ ನಮ್ಮ ರಾಜ್ಯ ಸಾಗ್ತಾ ಇದೆ. ದೇಶದಲ್ಲಿ ಸೆಕೆಂಡ್ ಮೋಸ್ಟ್ ಅನ್ಸೇಫ್ ಸ್ಟೇಟ್ ಯಾವ್ದಂತ ಕೇಳಿದ್ರೆ ಇವತ್ತು ನಮ್ಮ ಕರ್ನಾಟಕ ಉಂಟು. ಕ್ರೈಮ್ ಆ್ಯಂಡ್ ಇದರಲ್ಲಿ 8ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಉಂಟು. ಅಂದರೆ ನಮ್ಮ ಇವತ್ತು ಕರ್ನಾಟಕವನ್ನು ಒಂದು ಜಗ ಒಂದು ಕಾಲದಲ್ಲಿ, ಅದು ಕೂಡ ನಾನು ಮನಬಿಚ್ಚಿ ಹೇಳ್ತೇನೆ, ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಇವರು ಒಪ್ಪಿಕೊಳ್ತಿದ್ರು ನಾವು ನಂಬರ್ ಒನ್ ಸ್ಟೇಟ್ ಅಂತ ಸಾಫ್ಟ್ವೇರಲ್ಲಿ. ಇವತ್ತು ನಾವು ಬಿಹಾರ, ಉತ್ತರ ಪ್ರದೇಶ, ಮಣಿಪುರ ಅಂತ ರಾಜ್ಯಗಳ ಪಟ್ಟಿಯಲ್ಲಿ ನಮ್ಮ ರಾಜ್ಯದ ಹೆಸರುಂಟು. ಸ್ವತಃ ಈಗ ನಿಮ್ಮ ಇವರು ನಮ್ಮ ಕ್ರೀಡಾ ಸಚಿವರಿಗೆ ಬೆದರಿಕೆ ಬಂದಿರಬಹುದು, ಸ್ವತಃ ನಮ್ಮ ಗೃಹ ಸಚಿವರೇ ಸದನದಲ್ಲಿ ಹೇಳಿದ್ದಾರೆ ನನಗೂ ಬೆದರಿಕೆ ಕರೆ ಬಂದಿದೆ ಅಂತ. ಅಂತ ನಾಚಿಕೆಡು ಸರ್ಕಾರ ನಮ್ಮಲ್ಲಿದೆ. ಒಂದು ಮಾತು ಹೇಳಿದ್ರು ಇವರು, ಯಾರು ಬಿಹಾರದಲ್ಲಿ ಲಲ್ಲೂ ಪ್ರಸಾದ್ ಯಾದವ್ ಸಿದ್ದರಾಮ ಅಹಂಕಾರಿಗಳು ಅಂತ. ಇವರು ಫಸ್ಟ್ಗೆ ನೋಡ್ಕೊಳ್ಬೇಕು ಯಡಿಯೂರಪ್ಪರವರು ಯಾವ ಜಾತಿಗೆ ಸೇರಿದವರು ಅಂತ. ನಾನು ಮಾತಾಡಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ನಾನು ಮೊದಲು ಹೇಳಿದೆ ರಾಜಕೀಯದ ವಿಮರ್ಶೆ ಅಲ್ಲಿ. ವಿಮರ್ಶೆ ಏನಂತ ಹೇಳಿದ್ರೆ ಸಮಾಜವನ್ನು ಶಾಂತಿಯುತ ರಾಜ್ಯವನ್ನು ಮಾಡಲಿಕ್ಕೆ ಯಾವ ರೀತಿಯಲ್ಲಿ ನಾವು ನಿಮ್ಮ ನೋಡಿ ನೀವು ಮಾಧ್ಯಮದವರು ಪ್ರಸ್ತುತ ಏನಾಗ್ತದೆ, ಈ ಹಿಂದಿನ ಸರ್ಕಾರಗಳು ಏನಾಗಿದೆ, ಏನು ಆಗಿಲ್ಲದಲ್ಲ, ಪರ್ಸೆಂಟೇಜ್ ವೈಸ್ ಬದಲಾವಣೆಗಳು ಜನರ ಜೊತೆಗೆ ಒಡನಾಟದಲ್ಲಿ ಇರ್ತಾರೆ ಮಾತಾಡೋದು ಗೊತ್ತಿದೆಯಾ ಸರ್ ತಮಗೆ ಏನಾಗ್ತಾ ಇದೆ ಸ್ಟೇಟ್ ಅಲ್ಲಿ ಅಂತ ಜನಗಳು ನಿಜವಾಗಿ ನೋಡಿ ಆತಂಕ ಇದೆ. ಅದು ಇರಬಾರ್ದು ಅಂತ ನಾವು ಸಹ ಅಪೇಕ್ಷೆ ಪಡುವವರಲ್ಲಿ ಒಬ್ರು. ನಾನು ಒಬ್ಬ ಪಕ್ಷದ ಪ್ರತಿನಿಧಿಯಾಗಿ ಅಂತ ಇಲ್ಲ, ನಮ್ಮ ಜಿಲ್ಲೆ ಇರಬಹುದು, ನಮ್ಮ ರಾಜ್ಯ ಇರಬಹುದು. ನೋಡಿ ಈಗ ಧಮಕಿ ಬರೋದ್ರಿಂದ ಆರಂಭ ಮಾಡಬೇಕು. ಸಚಿವರಿಗೆ ಧಮಕಿ ಬರುತ್ತೆ ಭೂಗತ ಪಾತ ಅದೇ ಹೇಳುದು. ಮೊದಲಲ್ಲ ಹಾಲಾಡಿ ಶ್ರೀನಿವಾಸ ಶೆಟ್ಟರಿಗೆ ಬಂದಿತ್ತು, ಕೆಜೆ ಜಾರ್ಜ್ ಅವರು ಒಪ್ಪಿಕೊಂಡಿದ್ರು. ಸದನದಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಅಂತಾದ್ರೆ ಸರ್ಕಾರ ಏನು ಮಾಡ್ತಾ ಇದೆ? ಸರ್ಕಾರ ಸಚಿವರು ಏನು ಮಾಡ್ತಾ ಇದ್ದಾರೆ? ಯಾವುದೇ ಜನಪ್ರತಿನಿಧಿಗಳು, ಅದು ಪ್ರಧಾನಿಯಿಂದ ಹಿಡಿದು ಒಬ್ಬ ನಗರಪಾಲಿಕಾ ಸದಸ್ಯರು ಪಂಚಾಯತ್ ಸದಸ್ಯನವರೆಗೆ, ಯಾವುದೇ ಸಮಸ್ಯೆಗಳು ಬಂದ್ರೆ ಪೊಲೀಸ್ ಇಲಾಖೆಗೆ ಹೋಗಬೇಕು ಅಥವಾ ಇಲಾಖೆ ಯಾವುದೇ ಇದ್ರು ಅವಾಗಾದ್ರೆ ಪೊಲೀಸ್ ಇಲಾಖೆ ಇಷ್ಟು ಕೆಳಮಟ್ಟದಕ್ಕೆ ಬರಲಿಕ್ಕೆ ಕಾರಣ ಏನು ಅಂತ ಈಗ ಕಾರಣ ಹುಡ್ಕೋಬೇಕು. ಅವರು ಬೇಕಾದರೂ ಸಮಸ್ಯೆಗಳನ್ನು ನಾನಾ ರೀತಿಯಲ್ಲಿ ಹೇಳ್ಬೋದು. ಯಾವುದೇ ಇದ್ರೂ ನಮಗೆ ರಕ್ಷಣೆ ಕೊಡುವವರು ಅಂದರೆ ಪೊಲೀಸ್ ಇಲಾಖೆ. ನಮ್ಮ ಪೊಲೀಸ್ ಇಲಾಖೆ ರಾಜ್ಯದ ಹಿಂದೆ ಗೃಹ ಇಲಾಖೆಯ ಅಂಡರಲ್ಲಿ ಬರುವಂತದ್ದು. ಹೌದು ಹೌದು, ಅದಕ್ಕೊಬ್ಬರು ಸಚಿವರಿದ್ದಾರೆ, ಸಚಿವರಿದ್ದಾರೆ, ಸಲಹೆಗಾರರನ್ನು ಹಾಕೊಂಡಿದ್ದೀರಿ ಅವರು ಮಾಜಿ. ಅಲ್ಲ ನೋಡಿ, ಒಬ್ಬ ಮಂತ್ರಿ ಆಗಿದ್ದುಕೊಂಡು ಏನೆಲ್ಲ ಮಾಡಬೇಕು ಅಂತ ಹೇಳ್ಬೋದು. ಕಾರ್ಯಪ್ರವೃತ್ತರಾಗಿ ಕಾರ್ಯರೂಪಕ್ಕೆ ತರುವವರು ಯಾರು ನೋಡಿ? ಬದಲಾವಣೆ ರಬ್ಬರ್ ಸ್ಟ್ಯಾಂಪ್ ಅಲ್ಲ ಸುತ್ತೋಲೆಯನ್ನು ಹೊರಡಿಸಿ ಸುಮ್ಮನೆ ಅಲ್ಲ ನೋಡಿ, ನೀವು ಅದು ಹಾಗೆ ಹೇಳಬಾರ್ದು. ಯಾಕೆಂತ ಹೇಳಿದ್ರೆ ಗೃಹ ಸಚಿವರು ಇರಬಹುದು, ಮುಖ್ಯಮಂತ್ರಿ ಇರಬಹುದು, ಒಂದು ಯೋಜನೆಯನ್ನು ಒಂದು ಕಾರ್ಯಕ್ರಮವನ್ನು ಅವರು ಜರುಗಿಸಲಿಕ್ಕೆ ನಿರ್ದೇಶನ ಕೊಡ್ತಾರೆ. ಏನು ಹೋಮ್ ಮಿನಿಸ್ಟರ್ ಪೊಲೀಸ್ ಆಗಿ ಹೋಗ್ತಾರಾ? ಇಲ್ಲ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಅವರಿಗೆ ಮಾಡಿದ್ರೆ ಅದು ರೇಪ್ ಅಲ್ಲ, ಸಾಮೂಹಿಕ ಅತ್ಯಾಚಾರ ಅಲ್ಲ. ನೋಡಿ ನೋಡಿ, ನಾವು ಸಮರ್ಥನೆ ಮಾಡುವುದಂತಲ್ಲ, ತಪ್ಪು ಮಾತಾಡಿದ್ರೆ ಯಾರೂ ತಪ್ಪೆ. ಮಾಧ್ಯಮದ ಪ್ರಸ್ತುತ ವ್ಯವಸ್ಥೆಯಲ್ಲಿ ಮಾಧ್ಯಮದಲ್ಲೂ ನಾನು ಹೇಳುವಷ್ಟು ಪರಿಪೂರ್ಣತೆ ಪಕ್ವತೆ ಇಲ್ಲ. ನನ್ನ ವ್ಯಕ್ತಿಗೆ ಹೇಳಬೇಕಾದ್ರೆ ಯಾರೇ ಯಾವ ರಾಜಕೀಯ ಪಕ್ಷದ ಮುಖಂಡನೇ ಇರಬಹುದು, ತಿರುಚ್ತಾರೆ. ಬೇಕಾದ್ರೆ ಪ್ರಧಾನಿ ಮಾತಾಡಿದನ್ನು ತಿರುಚ್ತಾರೆ, ಸಿಎಂ ಮಾತಾಡಿದ್ರನ್ನು ತಿರುಚಾರೆ. ಆದ್ರೆ ಇಲ್ಲಿ ಎಲ್ಲ ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲೂ ನೋಡಿ ನೋಡಿ, ಸಾಹಿತಿ ಒಬ್ಬರು ನೋಡಿ, ನಮ್ಮ ಜಿಲ್ಲೆದ್ದೇ ನೋಡಿ, ನಮ್ಮ ಜಿಲ್ಲೆದ್ದೇ ಕೇಳಿದ್ರೆ ಕೆಲವು ಹತ್ಯೆ ಆಗಿ ಇವತ್ತು ವ್ಯವಸ್ಥೆ ಆಗ್ಲಿಲ್ಲ, ನಾವು ದೂರ ಯಾಕೆ ಹೋಗುದು? ನಮ್ಮ ಹಿಂದಿನ ಸರ್ಕಾರ ಇರುವಾಗ ಪಂಜಿ ಮೊಗರಲ್ಲಿ ಜೋಡಿ ಹತ್ಯೆ ಹೌದು, ಇವತ್ತಿನವರೆಗೂ ಇಲ್ಲ. ಯಾವ ನಾವು ನೋಡಿ, ಈ ಹಿಂದಿನ 5 ವರ್ಷದ ಹಿಂದೆ ಆಗುವಾಗಲೂ ಅಂದ್ರೆ ವ್ಯವಸ್ಥೆ ಬೆಳ್ತಂಗಡಿಯಲ್ಲಿ ಆಯ್ತು,
ಅತ್ಯಾಚಾರ ಮಾಡಿ ನೋಡಿ. ಇಲ್ಲಿ ಎಲ್ಲವನ್ನೂ ಯಾವ ರೀತಿ, ನಾನು ಒಂದು ಮಾತು ಹೇಳಿದೆ ಫಸ್ಟಿಗೆ, ನಮ್ಮ ಸಮಾಜ ಕಾನೂನಿನ ವಿರುದ್ಧವಾಗಿ ಅದಕ್ಕಿಂತ ತಪ್ಪಿಸಿಕೊಳ್ಳುವ ವಿಧಾನದಲ್ಲಿ ಮುಂದುವರಿಯುತ್ತಿದೆ ಅಂತ. ಎಸ್ ಮಹೇಶ್ ತುಪೇಕಲ್ ಅವರೇ, ಬಹುಶಃ ಅವರು ಹೇಳ್ತಾ ಇರುವಂತದ್ದು ನಮ್ಮ ಸರ್ಕಾರ ನಮ್ಮ ಗೃಹ ಸಚಿವರ ಸೂಚನೆಯನ್ನ ಕೊಡುವಂತ ಕೆಲಸಗಳನ್ನ ಮಾಡ್ತಾರೆ. ಗೃಹ ಸಚಿವರು ಪೊಲೀಸ್ ಅಲ್ಲ, ಇಲಾಖೆಯ ಬಗ್ಗೆ ಕೆಲ ಅವರು ಹೇಳಿರುವಂತದ್ದು ಇಲಾಖೆ ಕಾರ್ಯ ವೈಖರಿಯ ಬಗ್ಗೆ ಸಮಸ್ಯೆ ಇದೆ ಅಲ್ಲ. ಅವರು ಸೂಚನೆ ಕೊಡುವಂತ ಕಾರ್ಯ ಮಾಡ್ತಾರೆ, ಅದರಲ್ಲಿ ಏನ್ ತಪ್ಪಿಲ್ಲ. ಯಾವ ರೀತಿ ಸೂಚನೆ ಕೊಡ್ತಾರೆ, ಮೊನ್ನೆ ಮೂಡಬಿದ್ರೆ ಗಲಾಟೆ ಆಗುವಾಗ ನಾವು ಇನ್ನೊಂದು 6 ಮಂದಿಯನ್ನು ಕೊಡ್ತೇವೆ, ಬೇರೆ ಪಂಗಡಕ್ಕೆ ಸೇರಿದ ಬೇರೆ ಸಂಘಟನೆಗೆ ಸೇರಿದ 6 ಮಂದಿಯನ್ನು ಕೊಡ್ತೇವೆ, ಇವರನ್ನು ಬಂಧಿಸಬೇಡ ಎಂಬ ಸೂಚನೆಯನ್ನು ಕೊಡ್ತಾರೆ. ನೋಡಿ, ಇವರಿಗೆ ಜಾರ್ಜ್ ಅವರನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದು ಪೇಮೆಂಟ್ ಸೀಟ್, ಅವರು ಹಣ ಕೊಟ್ಟು ಪಡೆದುಕೊಂಡು ಬಂದಂತ ಸೀಟ್ ಅದು. ಅವು ಯಾವ ಇವರು ಇಲ್ಲಿ ಇನ್ನೂ ಬಾಂಬ್ ಬ್ಲಾಸ್ಟ್ ಆದ್ರೂ ಕೂಡ ಅವರನ್ನು ಕರ್ನಾಟಕ ರಾಜ್ಯದ ಗೃಹ ಖಾತೆಯಿಂದ ಅವರನ್ನು ತೆಗೆಯಲಿಕ್ಕೆ ಆಗುದಿಲ್ಲ. ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಪರ್ಟಿಕ್ಯುಲರ್ ಅಮೌಂಟ್ ಕೊಟ್ಟು ಅವ್ರು ಪಡೆದುಕೊಂಡು ಬಂದಂತ ಸೀಟ್ ಅದಿರ್ಲಿ. ಈ ಸರ್ಕಾರ ಬಂದ ನಂತರ ಕರ್ನಾಟಕದಲ್ಲಿ 22,29,193 ಕೇಸ್ಗಳಾಗಿವೆ ಅದರ ಬಗ್ಗೆ ಎರಡು ಮಾತಿಲ್ಲ. ಅದನ್ನು ಯಾರು ಮಾಡಿಸ್ತಾರೆ ಅಂತ ಹೇಳುವುದು ಈಗ ಬೇಡ. ಎಷ್ಟು ಮಂದಿ ರೆಕ್ವಿಟ್ ಮಾಡಿದ್ದಾರೆ, ಎಷ್ಟು ಚಾರ್ಜ್ ಶೀಟ್ ಆಗಿದೆ, ಕೇವಲ 52% ಚಾರ್ಜ್ ಶೀಟ್ ಆಗಿದೆ. ಇದಕ್ಕೆ ಮೂಲ ಕಾರಣ ಹೇಳ್ತೇನೆ, ಇವರು ಬಂದ ನಂತರ ಕ್ಯಾಬಿನೆಟ್ನಲ್ಲಿ ಒಂದು ಸಂಘಟನೆ ವಿರುದ್ಧ ಇದ್ದ 1,750 ಕೇಸ್ಗಳನ್ನು ಖುಲಾಸೆ ಮಾಡ್ತಾರೆ. ಎಸ್, ಇದು ಇದಕ್ಕೆ ಮೂಲ ಕಾರಣ. ಇದು ಇವರ ಓಲೈಕೆ ರಾಜಕಾರಣದಿಂದಾಗಿ ಇವತ್ತು ಕರ್ನಾಟಕ ಬಿಹಾರ ಅಲ್ಲ ತಾಲಿಬಾನ್ ಆದ್ರೂ ಅದಕ್ಕೆ ನಾವು ಆಶ್ಚರ್ಯ ಪಡಬೇಕಂತಿಲ್ಲ. ಸಮಸ್ಯೆ ತಂದು ಹಾಕಿರುವ ಅಲ್ಲ ನೋಡಿ, ಮಾತಾಡುವುದಾದ್ರೆ ನಾವು ಸ್ಪಷ್ಟತೆ ಸಾಕ್ಷಿ ಆಧಾರದಲ್ಲಿ ಮಾತಾಡಬೇಕು. ಮಿತ್ರರು ಒಂದು ಮಾತು ಹೇಳಿದರು, ಇದನ್ನು ಸುತಾರಾಮು ಈ ಟಿ ವಿಯಲ್ಲಿ ಮಾತಾಡೋದು ಮಾತಲ್ಲ. ಏನೋ 6 ಜನರು ಕೊಡ್ತಾರೆ ಅಂತ ಹೇಳಿ ತಮ್ಮತ್ತ ಬಂದ್ರೆ ಹೇಳಿದ್ರ? ಇದು ಪೊಲೀಸ್ ಇಲಾಖೆಯನ್ನು ನಾವು ಬೊಟ್ಟು ಮಾಡಿದಾಗೆ. ಸರಿ ಸರ್, 6 ಜನರನ್ನು ನಾವು ಇವತ್ತು ಅಧಿಕಾರಿಗಳಿಗೆ ಹೇಳಿದ್ದು ನೀವು ಯಾವ ಅಧಿಕಾರಿ ಹೇಳಿದ್ದು ಅಂತ ಹೇಳಿ ಟಿವಿಯಲ್ಲಿ ಗೊತ್ತಾಗ್ಲಿ. ನಾನು ಸಣ್ಣ ವಿಷಯ ನೋಡಿ, ಸಾಕ್ಷಿ ಇರುವಂತದ್ದು ರಶೀದ್ ಮಲ್ಬಾರಿ ಅನ್ನುವಂತ ಭೂಗತ ಪಾತಕಿ ಬೇಲ್ ಪಡ್ಕೊಂಡು ಇವತ್ತಿನವರೆಗೆ ಹಿಡಿಯೋದಕ್ಕಾಗ್ಲಿಲ್ಲ. ಮೊನ್ನೆ ವಿಟ್ಲದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತ ಆರೋಪಿಗಳ ಮೇಲೆ ಇದ್ದಂತ ಕೇಸ್ ಅನ್ನು ವಾಪಸ್ ಪಡಿತೀರಿ. ಇದೆಲ್ಲ ಓಲೈಕೆಯ ಕ್ರಮಗಳು, ಕಾಂಪ್ರಮೈಸ್ ರಾಜಕಾರಣ. ನಾವಿಲ್ಲಿ ಕೂತದ್ದು ಯಾಕೆ, ಸಮಾಜದಲ್ಲಿ ಏನಾದ್ರೂ ಒಳ್ಳೇದಾಗುದಿದ್ರೆ ಮಾತಾಡ್ಲಿಕ್ಕೆ ಕೂತದ್ದು. ಇಲ್ಲಿ ನಾನು ಕೂತು ಅವರು 6 ಜನರನ್ನು ಬೇರೆ ಕೊಡ್ತಾರೆ, ಜಾರ್ಜ್ ಅಲ್ಲ. ನೋಡಿ ನೋಡಿ, ನಾನು ಹೇಳುದು ಕೇಳಿ, ಒಬ್ಬ 6 ಜನರನ್ನು ಕೊಡ್ತಾರೆ, ಯಾರು ಹೇಳಿದ್ದು? ನಾನು ಇಲ್ಲಿ ಹೇಳ್ಬೇಕು, ನಿರ್ದೇಶ ಹೇಳಬೇಕು, ಇಂಥ ಅಧಿಕಾರಿ ಹೇಳಿದ್ದಾರೆ, ಇಂಥ ಹೋಮ್ ಇಲಾಖೆಯಿಂದ ಬಂದಿದೆ, ಇಂಥ 6 ಜನರನ್ನು ಕೊಡ್ತೇವೆ, ಹೆಸರು ಹೇಳಿ, ಅವರನ್ನು ನೀವು ಕೇಸಲ್ಲಿ ಫಿಕ್ಸ್ ಮಾಡಿ ಅಂತ ಹೇಳಿದ್ರೆ. ಇದು ನೋಡಿ, ನಾವು ಇಲ್ಲಿ ಆರೋಪ ಮಾಡಿದ್ರೆ ನಾವು ಇನ್ನೊಬ್ರಿಗೆ ಕಲಿಸಿದಾಗೆ. ನೋಡಿ, ನಾವು ಇಲ್ಲಿ ಬಂದದ್ದು ಏನೋ ಸ್ವಲ್ಪ ತಿಳುವಳಿಕೆ ಉಂಟು ಅಂತ ನೀವು ಕರೆದಿದ್ದೀರಿ ಸಮಾಜದಲ್ಲಿ, ಏನೋ ನಿಮ್ಮ ಟಿ ವಿ ಮಾಧ್ಯಮದಲ್ಲಿ ಬರುವ 4 ಶಬ್ದಗಳಿಂದ ಪರಿವರ್ತನೆ ಯುವಕರು ಆಗ್ತಾರೆ ಅಂತ ಹೇಳುವ. ಆದ್ರೆ ಒಂದು ಹೇಳ್ತೇನೆ, ನಾವು ನೇರವಾಗಿ ಹೇಳಲಿಕ್ಕೆ ಬಾರಿ ಸುಲಭ, ಇನ್ನೊಮ್ಮೆ ಕಮೆಂಟ್ ಮಾಡ್ಲಿಕ್ಕೆ ಉಂಟಲ್ಲ, ಎಷ್ಟು ಸಹ ಕಮೆಂಟ್ ಮಾಡಬಹುದು. ನಾನು ಹೇಳಿದ್ದೆ ಈ ಹಿಂದಿನ ಕೇಸ್ಗಳನ್ನು ತಿರುಗಿ ನೋಡಿಲ್ಲ. ನೋಡಿ ಸತ್ಯ ಏನು ನೋಡಿ, ನಾನು ಒಂದು ಹೇಳ್ತೇನೆ, ಒಬ್ಬ ಸಚಿವರಾಗ್ಲಿ ಉಸ್ತುವಾರಿ ಸಚಿವರಾಗ್ಲಿ ಅವ್ರು ಎಲ್ಲಿ ಮಾತಾಡ್ಬೇಕು ಅಲ್ಲೇ ಮಾತಾಡ್ತಾರೆ. ಪೊಲೀಸ್ ಇಲಾಖೆಗೆ ಯಾವುದೇ ಆರೋಪಿಯನ್ನು ಹಿಡಿಯಿರಿಂತ ಅದನ್ನು ಬಿಟ್ಟು ನನಗೆ ತಿರುಟಿದೆ ಅಂತ ಆದಾಗ ಸೆಕ್ಯೂರಿಟಿ ಕೇಳಲಿಲ್ಲ ಅವರು. ಅವರು ನೋಡಿ ಕಮಿಷನ್ ಈ ಹಿಂದೆ ಹಂಡೇಲಲ್ಲಿ ಆದಾಗ ಮಾತಾಡಲಿಲ್ಲ ಸರ್. ನೋಡಿ ಹಂಡೇಲಲ್ಲಿ ಆದಾಗ ಮಾತಾಡಲಿಲ್ಲ. ನೋಡಿ, ನಾನೊಂದು ಹೇಳ್ತೇನೆ, ಅನೇಕ ಹಿಂದೂ ಮುಖಂಡರುಗಳಿಗೂ ಸಹ ತಟ್ಟಿ ಯಾರಿಗೆ ಈ ಹಿಂದೆ ಇತ್ತು ಅವರಿಗೆ ಈವಾಗಲೂ ಸೆಕ್ಯೂರಿಟಿ ಇದೆ. ನೋಡಿ, ಇಲ್ಲಿ ನಾವು ಹೇಳಬಾರ್ದು, ಒಬ್ಬ ಮಂತ್ರಿಯಾಗಿ ಒಬ್ಬ ಶಾಸಕನಾಗಿ ಯಾರೇ ಅವರು ಸಿ ಎಂ ಮತ್ತು ಹೋಮ್ ಮಿನಿಸ್ಟರ್ ಗಮನಕ್ಕೆ ಅಥವಾ ಪೊಲೀಸ್ ಗಮನಕ್ಕೆ ತರುವುದು ಕರ್ತವ್ಯ. ಅಷ್ಟೇ ಅಲ್ಲದೆ ಒಂದು ನಿಮಿಷ ಸರ್, ನನಗೆ ಈಗ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಳುವೆ. ಬ್ರೇಕ್ನ ನಂತರ ನಾವು ಮಾತಾಡಬೇಕಾದಂಥದ್ದು ಕಾಂಗ್ರೆಸ್ ಮಾಡ್ತಾ ಇರುವಂತ ಕಾಂಪ್ರಮೈಸ್ ರಾಜಕಾರಣ ಅಥವಾ ಓಲೈಕೆಯ ರಾಜಕಾರಣ ಇಂಥ ಪರಿಸ್ಥಿತಿಗೆ ಕಾರಣವ ಅನ್ನುವಂಥದ್ದು. ಈಗಾಗಲೇ ಅವರೊಂದು ವಿಚಾರವನ್ನು ರೈಸ್ ಮಾಡಿದ್ರು, ಪಿ ಎಫ್ ಐ ಸಂಘಟನೆ ಮೇಲಿದ್ದಂತ 1,700 ಕೇಸನ್ನು ವಾಪಸ್ ತೆಗೆದಂತದ್ದಾಗಿರಬಹುದು ಅಥವಾ ಹಲವು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಸ್ಥೈರ್ಯವನ್ನ ನೈತಿಕ ಸ್ಥೈರ್ಯವನ್ನ ಕಂಗೆಡಿಸುವಂತ ಕೆಲಸವನ್ನ ಮಾಡಿರುವಂತದ್ದಾಗಿರಬಹುದು ಇಂಥ ಘಟನೆಗಳಿಗೆ ಕಾರಣ ಆಗ್ತಾ ಇದೆಯಾ ಅಂತ ಒಂದು ವಿಚಾರವನ್ನು ಇಟ್ಟುಕೊಂಡು ಚರ್ಚೆ ಮಾಡಬೇಕು. ಆದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತು. ಕರೆಂಟ್ ಅಫೇರ್ಸ್, ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್.
ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಸರ್, ಬಹುಶಃ ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲು ಅವ್ರು ರೈಸ್ ಮಾಡಿದ್ರು ಆ ಪಾಯಿಂಟ್ ಅನ್ನು. ನೀವು ಮಾಡ್ತಾ ಇರುವಂತ ಓಲೈಕೆ ರಾಜಕಾರಣ ಎಲ್ಲದಕ್ಕೂ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು. ನೋಡಿ, ಯಾವುದೇ ಒಂದು ಕೇಸ್ ಇರ್ಬೋದು, ಅದನ್ನು ತೆಗೆಯಬಹುದು ಬಿಡಬಹುದು ಅಂತ ಹೇಳುವುದನ್ನು ಪೊಲೀಸ್ ಇಲಾಖೆಯಲ್ಲಿ ಅದನ್ನು ನಿರ್ದಿಷ್ಟತನ ಮಾಡ್ತಾರೆ. ಇಷ್ಟು ಕೇಸ್ ಸಣ್ಣ ಮಟ್ಟದ್ದು, ಇಷ್ಟು ಕೇಸ್ ಇರ್ಬೋದು. ನನ್ನ ಒಂದು ಇದ್ರ ಪ್ರಕಾರ, ಯಾಕೆಂತ ಹೇಳಿದ್ರೆ ನಾನು ಮಾಧ್ಯಮದಲ್ಲಿ ಬಂದದ್ದನ್ನು ನೋಡಿಕೊಂಡು ಹೇಳುವಂಥದ್ದು. ಯಾಕೆಂತ ಹೇಳಿದ್ರೆ ನಾನು ಕೋಮು ಗಲಭೆಯ ಕೇಸ್ ಅನ್ನ ವಾಪಸ್ ತೆಗೆದಂತ ಉದಾಹರಣೆಗಳಿದ್ದಾವೆ. ಹೌದು, ಪೊಲೀಸರು ಹಾಕಿದಂತ ಕೇಸ್ ಅನ್ನ ಕೋಮು ಗಲಭೆಗಳು. ನೀವು ಸಂಪುಟ ಸಚಿವ ಸಂಪುಟ ಸಭೆಯಲ್ಲಿ ಡಿಸೈಡ್ ಮಾಡಿ ಕೇಸ್ ತೆಗಿತೀವಿ, ದರೋಡೆ ಕೇಸ್ ಅಲ್ಲಲ್ಲ, ಅದರಲ್ಲಿ ದರೋಡೆ ಕೇಸ್ 507. ನಾನು ಒಂದು ಹೇಳ್ತೇನೆ, ಯಾವುದೇ ಸಂದರ್ಭದಲ್ಲಿ ಈಗ ನನ್ನ ಮಿತ್ರರು ನನ್ನಲ್ಲಿಗೂ ಬಂದ್ರು ಕೇಸ್ ಫೈಲ್ ಮಾಡುವಾಗ ಅಲ್ಲಿ ಒಂದು ಯಾವುದಾದ್ರೂ ಒಂದು ವಸ್ತು ಕಳ್ಳತನದನ್ನು ಅಲ್ಲಿ ನಮೂದಿಸುವಂಥದ್ದು. ನಾನು ಅನೇಕ ಕೋಮು ಗಲಭೆಗಳಲ್ಲಿ ಕೋಮು ಗಲಭೆಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಮಾಹಿತಿಯನ್ನು ಸಂಗ್ರಹ ಮಾಡದೆ ಯಾವುದೇ ಕೇಸನ್ನು ವಿಡ್ರಾ ಮಾಡುವಂತ ಪರಿಸ್ಥಿತಿ ಇಲ್ಲ. ಅವರಿಗೆ ಗೊತ್ತಿರು ವಕೀಲರಿಗೆ ಇದರಿಗೆ ಹೆಚ್ಚಿನ ಮಾಹಿತಿ ಇರಬಹುದು. ಒಂದು ಕೋಮು ಗಲಭೆ ಅಂತ ಹೇಳಿದ್ರೆ ಎರಡು ಧರ್ಮಗಳಿರ್ಬೋದು ಅಥವಾ ಬೇರೆ ಬೇರೆ ಗುಂಪುಗಳಿರ್ಬೋದು. ಏನಾಯ್ತು, ಕೇಸ್ ಅನ್ನು ವಾಪಸ್ ತೆಗೆದ್ರಿ. ಮೊನ್ನೆ ಮೂಡಬಿದ್ರೆ ಆದಂತ ಹತ್ಯೆಯಲ್ಲಿ ಅದೇ ಸಂಘಟನೆ ಹೆಸರು ಕೇಳಿ ಬರ್ತಾ ಇಲ್ಲ. ಅಲ್ಲ ನೋಡಿ, ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕೆಲವು ಸಂಘಟನೆಗಳು ಸಕ್ರಿಯವಾಗಿ ಇಂಥ ವ್ಯವಸ್ಥೆಯಲ್ಲಿ ತೊಡಗಿಕೊಂಡ್ರೆ, ಕೊಳ್ಳೆ ಅಥವಾ ಸುಲಿಗೆಗಳಲ್ಲಿ ತೊಡಗಿಕೊಂಡ್ರೆ ಅನೇಕ ಸಂಘಟನೆಗಳನ್ನು ನಿಷಿದ್ಧ. ಬಿಜೆಪಿ ಸರ್ಕಾರ ಇದ್ದು ಬಜರಂಗ ದಳದ ಮೇಲಿನ ಕೇಸ್ ಅನ್ನು ವಾಪಸ್ ತೆಗೆದ್ರೆ ಬಜರಂಗ ದಳದ ಹುಡುಗರಿಗೆ ಆಗತ್ತೆ, ನಮ್ಮ ಸರ್ಕಾರ ಕೋಮು ಕೋಮು ಅಂತ ಹೇಳಿದ್ರೆ ಒಂದು ಸಮಾಜದವರು ಜಗಳ ಮಾಡಿಕೊಂಡದಲ್ಲ, ಒಂದು ಧರ್ಮದವರು ಗಲಾಟೆ ಮಾಡಿದ ಕೇಸ್ಗಳಲ್ಲ. ಕೋಮು ಗಲಭೆ ಅಂತ ಹೇಳುದು ಎರಡು ಧರ್ಮೀಯ ತಸ್ಲಿಮ ನಸ್ರಿನ್ ಪ್ರಕರಣಕ್ಕೆ ಎರಡು ಕಲ್ಲು ಹೊಡೆದು ಎರಡು ಕೇಸ್ಗಳನ್ನೆಲ್ಲ ವಾಪಸ್ ಎರಡು ಯಾರಿಗೆ ಅಮಾಯಕರಿಗೆ ಕೇಸನ್ನೆಲ್ಲ ವಾಪಸ್ ತೆಗೆದು ಎರಡು ಧರ್ಮೀಯರು ಮಾಡುವಂತ ಗಲಭೆಗಳು. ಇಂಥ ಗಲಭೆಗಳಲ್ಲಿ ಹೇಳುವಾಗ ಕಾಂಗ್ರೆಸ್ ಇದ್ರೆ ಮುಸ್ಲಿಮರನ್ನು ಓಲೈಕೆ ಮಾಡಿದ್ರು, ಬಿಜೆಪಿ ಇದ್ರೆ ಹಿಂದೂಗಳನ್ನು ಓಲೈಕೆ ಮಾಡಿದ್ರು, ಇದು ಸಹಜವಾಗಿ ಜನರು ಮಾತಾಡು. ಆದ್ರೆ ಎರಡು ಸಮಾಜದ ಜನರು ಇರ್ತಾರೆ ಆ ಕೇಸಲ್ಲಿ. ನಾವು ಹೇಳುವಾಗ ಕಾಂಗ್ರೆಸ್ ರಶೀದ್ ಮಾಮಾರಿಯನ್ನು ತಪ್ಪಿಸೋದಕ್ಕೆ ನೋಡಿ, ನಾವು ನಾನು ಡಿಎಫ್ಐ ಮೇಲಿನ ಕೇಸ್ ಅನ್ನು ವಾಪಸ್ ಪಡೆದಂತದ್ದು ರಶೀದ್ ಮಲಬಾರಿ ವಿಷಯದಲ್ಲಿ ನಾನು ತಿಳ್ಕೊಂಡಂತೆ ಪೊಲೀಸರವರ ಕೆಲವು ಸಮಸ್ಯೆಗಳಿಂದ ಇಂಥ ಸಮಸ್ಯೆ ಉದ್ಭವ ಆಗಿದೆ ಅಂತ ನನಗೆ ಗೊತ್ತು. ನೋಡಿ, ಆವಾಗ ಇನ್ನೊಂದು ಪಕ್ಷ ಇರ್ಬೋದು. ನಾನು ನೋಡಿ, ಆ ಪಕ್ಷದ ಮುಖ್ಯಮಂತ್ರಿಗೆ ಅಥವಾ ಗೃಹ ಸಚಿವರಿಗೆ ನಾನು ಬೊಟ್ಟು ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಸಮಾಜದ ಪೊಲೀಸ್ ಇಲಾಖೆಯ ಸುಧಾರಣೆಯನ್ನು ಮಾಡಬೇಕು, ಅದನ್ನು ಯಾವ ರೀತಿ ಮಾಡಬಹುದು ಅಂತ ಹೇಳುವುದನ್ನು ನಾವು ತಿಳ್ಕೊಳ್ಬೇಕು, ಚರ್ಚೆ ಮಾಡಬೇಕು. ಅದನ್ನು ಬಿಟ್ಟು ನಾವು ನೋಡಿ ಅವರ ಕೆಲಸ ಬಿಡ್ತಾ ಇಲ್ಲ, ಖಂಡಿತವಾಗಿಲ್ಲ, ಅದನ್ನು ಹಸ್ತಕ್ಷೇಪ ಇಲ್ಲ. ನಾನು ಒಂದು ಹೇಳ್ತೇನೆ, ಅದು ಪೊಲೀಸ್ ಇರ್ಬೋದು, ರಕ್ಷಣಾ ಇಲಾಖೆ ಇರ್ಬೋದು, ಇದು ಎರಡು ದೇಶದ ಮಟ್ಟಿಗೆ ಅಥವಾ ರಾಜ್ಯದ ಮಟ್ಟಿಗೆ ಇರ್ಬೋದು. ಈ ಇಲಾಖೆಗೆ ಹಸ್ತಕ್ಷೇಪ ಮಾಡುವಂತ ಅಧಿಕಾರ ಯಾವ ಜನಪ್ರತಿನಿಧಿಗೆ ಇರಬಾರ್ದು. ಅಲ್ಲ, ನಾನು ಹೇಳಿದ್ದೀನಿ ಅದು ನಮ್ಮ ಪಕ್ಷ ಅಂತಲ್ಲ, ಯಾರಿಗಿರಬಾರ್ದು ಅದನ್ನು ಕೇಳಬಾರ್ದು. ಎರಡು ಉದಾಹರಣೆ ಕೊಡ್ಲಿಕ್ಕೆ ಇಚ್ಛಿಸ್ತೇನೆ ನಾನು. ಚಂಬುಗುಡ್ಡೆ ಕಸಾಯಿಖಾನೆ ಓರ್ವ ಆರೋಪಿ, ಅವ ಕೇಂದ್ರದ ಮಾಜಿ ಸಚಿವ ಆಸ್ಕರ್ ಫರ್ನಾಂಡಿಸ್ ಜೊತೆ ಫೋಟೋ ತೆಗೆದುಕೊಂಡು ಕಮಿಷನರ್ ಆಫೀಸ್ಗೆ ಹೋಗ್ತಾನೆ. ಮೊನ್ನೆ ಮೂಡುಬಿದ್ರೆ ಘಟನೆ ಆರೋಪಿ ಪೊಲೀಸ್ನವರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸ ಅವರು ಹೋಗಿ ಅಲ್ಲಿ ಪೊಲೀಸ್ನವರಲ್ಲಿ ಏನು ತೋರಿಸಲು ಇಚ್ಛೆ ಪಡ್ತಾರೆ, ನಾನು ಇಷ್ಟು ಪ್ರಭಾವಿ ನಾಯಕ, ನನ್ನನ್ನು ಬಂಧನ ಮಾಡಬೇಡ. ಆದ್ರೂ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರನ್ನು ಅಭಿನಂದಿಸ್ತೇನೆ. ಇದನ್ನೆಲ್ಲ ಮೆಟ್ಟು ನಿಂತು ಯಾವುದೇ ಆಶಾಮಿಷಗಳಿಗೆ ಒತ್ತಡಗಳಿಗೆ ಮಣಿಯದೆ ಅವರು ಅರ್ಧದಷ್ಟು ಆರೋಪಿಗಳನ್ನು ಬಂಧಿಸುವಲ್ಲಿ ಸಫಲರಾಗಿದ್ದಾರೆ. ಇನ್ನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಮೂರು ನಾಲ್ಕು ಹತ್ಯೆ ನೋಡಿದೆ, ನೀವು ಹೇಳಿದಾಗೆ ಕಲಬುರ್ಗಿದಾಗ್ಬೋದು. ಕಲಬುರ್ಗಿ ಹತ್ಯೆಯನ್ನು 24 ಗಂಟೆಯೊಳಗೆ ಸಿಬಿಐಗೆ ಕೊಡ್ತಾರೆ. ಡಿ ಕೆ ರವಿ ಆಗಿರ್ಬೋದು, ಬಂಡೆ ಹತ್ಯೆ ಆಗಿರ್ಬೋದು, ಮೊನ್ನೆ ಪೊಲೀಸ್ ಅಧಿಕಾರಿ ಹತ್ಯೆ ಆಗಿರ್ಬೋದು, ಅಂಥ ಹತ್ಯೆಗಳನ್ನು ಸಾಕ್ಷ್ಯ ನಾಶ ಮಾಡಿ ನಂತರ ಸಿಬಿಐಗೆ ವಹಿಸ್ತಾರೆ. ನಂದಿತ ಅತ್ಯಾಚಾರ ಪ್ರಕರಣ ಆಗಿರ್ಬೋದು, ಅದನ್ನೆಲ್ಲ ಒಂದು ತಿಂಗಳು ಎರಡು ತಿಂಗಳ ನಂತರ ಎಲ್ಲ ಸಾಕ್ಷ್ಯವನ್ನು ನಾಶ ಮಾಡಿ ನಂತರ ಸಿಬಿಐ ತನಿಖೆ ಕೊಡ್ತಾರೆ. ಇದರ ಹಿಂದಿನ ಮರ್ಮವೇನು? ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಕಲಬುರ್ಗಿ ಹತ್ಯೆಯನ್ನು 24 ಗಂಟೆಯೊಳಗೆ ಕೊಡುವುದಾದರೆ ಬಾಕಿ ಹತ್ಯೆಗಳು 24 ಗಂಟೆಯೊಳಗೆ ಕೊಡಲಿಕ್ಕೆ ಏಕೆ ಸಾಧ್ಯವಿಲ್ಲ? ಇವತ್ತು ನಮ್ದು ಮೂಡಬಿದ್ರೆ ಘಟನೆ, ಸಚಿವರಿಗೆ ಅಂತಾರಾಷ್ಟ್ರೀಯ ಕರೆ ಬಂದಿದೆ, ಕರ್ನಾಟಕದ ಪೊಲೀಸರಿಂದ ಅದನ್ನು ಪತ್ತೆ ಹಚ್ಚಲು ಸಾಧ್ಯವಿಲ್ಲ, ಇದಕ್ಕೆ ಇಂಟರ್ಪೋಲ್ನ ವ್ಯವಸ್ಥೆ ಆಗಬೇಕು, ಅದಕ್ಕೆ ಸಿಬಿಐಗೆ ಕೊಡಲೇಬೇಕು. ಯಾಕೆ ಇವರು ಕೊಡ್ತಾ ಇಲ್ಲ?
ನಾನೊಂದು ಹೇಳ್ತೀನಿ, ಇವರು ಬೇರೆ ಎಲ್ಲ ಹೇಳಿದ್ರು ಎರಡು ಮೂರು ಕೇಸ್. ನಮ್ಮ ಈ ಹಿಂದಿನ ಸರ್ಕಾರ ಇರುವಾಗ ನಮ್ಮ ಸೌಜನ್ಯ ಪ್ರಕರಣ ಇರ್ಬೋದು, ಆವಾಗ ಏನು ಸಾಹಸವೂ ಮಾತಾಡಲಿಲ್ಲ, ಗೃಹ ಸಚಿವರಿದ್ದರು, ಏನು ಯಾವ ಸಿ ಬಿ ಐ ಇಲ್ಲ, ಯಾವುದಿಲ್ಲ. ಅದಕ್ಕೆ ಅಧಿಕಾರ ಬದಲಾವಣೆ ಆದ ಕೂಡಲೇ ಸಿ ಬಿ ಐ ಕೊಡಬೇಡ ಒತ್ತಡ ಅಂತ. ನಾನೊಂದು ಹೇಳ್ತೇನೆ, ಪೊಲೀಸರು ಸಕ್ರಿಯರೇ, ಪೊಲೀಸ್ ಇಲಾಖೆ ಇರ್ಬೋದು, ಸಿ ಬಿ ಐ ಇಡಿ ಇರ್ಬೋದು, ಸಿ ಐ ಸ್ವಲ್ಪ ಅವರ ಅರ್ಹತೆಯ ಮೇಲೆ ಅವರಿಗೆ ಪ್ರಮೋಷನ್ ಕೊಟ್ಟಿರ್ಬೋದು, ಆದರೆ ರಕ್ಷಣೆ ಮಾಡುವಂಥ ನಮ್ಮ ದೇಶದ ಪೊಲೀಸರೇ. ಯಾರು ನಾವು ಅಲ್ಲ, ನಾನು ಇಲ್ಲಿ ಹೇಳುದು, ನಾವು ಹೇಳಲಿಕ್ಕೆ ಬೊಟ್ಟು ಮಾಡ್ಲಿಕ್ಕೆ ಬೊಟ್ಟು ಮಾಡ್ತಾ ಅಲ್ಲ ನೋಡಿ, ಅವರು ಸೌಮ್ಯ ಸಚಿವರ ನೋಡಿ ಕಾರ್ಯವೈಖರಿಯ ಬಗ್ಗೆ ಅಪಸ್ವರ ನೋಡಿ, ಅವರು ಹಿರೇಮಠ ಅವರು ಒಂದು ದೂರು ದಾಖಲಿಸಿದ್ದಾರೆ, ಸ್ವತಃ ಗೃಹ ಸಚಿವರೇ ಇದರಲ್ಲೆಲ್ಲ ಭಾಗಿಯಾಗಿದ್ದಾರೆ. ನೋಡಿ, ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳುವುದಲ್ಲ, ಇಂದಿನ ಮುಖ್ಯಮಂತ್ರಿಗಳು ಸಚಿವರುಗಳು ಎಲ್ಲದರಲ್ಲಿ ಭಾಗಿಯಾಗಿ ಅರೆಸ್ಟ್ ಆಗಿ ಪೊಲೀಸ್ ಅದನ್ನು ಹೇಳುವುದು ಬೇಡ. ಅದು ಬೇಕಾದಷ್ಟಿವೆ, ಕಂಪ್ಲೇಂಟ್ ಮಾಡುವಂಥದ್ದು ಸಚಿವರ ಮೇಲಾಗಲಿ, ಎಮ್ ಎಲ್ ಎ ಮೇಲಾಗಲಿ, ಜನಪ್ರತಿನಿಧಿ ಅಥವಾ ಇಲ್ಲದವನ ಮೇಲಾಗಲಿ, ಇದು ಸಹಜವಾಗಿ ಪ್ರಕ್ರಿಯೆಗಳು. ಈ ಹಿಂದಿನ ಸರ್ಕಾರದಲ್ಲಿರುವಂಥ ಮುಖ್ಯಮಂತ್ರಿ ಹಾಗಾದರೆ ನಾವೇನು ಹೇಳಬೇಕು, ಎಷ್ಟು ಹೇಳ್ಬೋದು? ಅದು ಅಲ್ಲ, ಅದು ಮಾತಾಡಲಿಕ್ಕೆ ಇಲ್ಲಿ ಕೂತ ಇಲ್ಲಿ ಸಮಾಜ ಪರಿವರ್ತನೆ. ಆರಂಭದಲ್ಲಿ ನಿಮ್ಮಲ್ಲಿ ಕೇಳಿದೆ, ನೀವು ದಾದ್ರಿ ವಿಚಾರವನ್ನ ಮಾತಾಡ್ತೀರಿ, ಹರಿಯಾಣದ ವಿಚಾರವನ್ನ ಮಾತಾಡ್ತೀರಿ, ನಮ್ಮಲ್ಲೇ ಸರಿ ಇಲ್ಲ ಸರ್. ನಮ್ಮ ಮುಖ್ಯಮಂತ್ರಿ ನಿಮ್ಮ ಪಾರ್ಟಿಯ ಮಹಾನ್ ನಾಯಕರೆಲ್ಲ ಮಾತಾಡ್ತಾರೆ, ಮೋದಿ ಸರ್ಕಾರದಲ್ಲಿ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳ್ತಾರೆ. ರಾಜಕೀಯವನ್ನು ಇನ್ನೊಂದು ಕಡೆ ಇಡೀರಿ, ರಾಜಕೀಯ ಮಾತಾಡೋದು ನೋಡಿ, ಕಾಂಗ್ರೆಸ್ ನಾಯಕರವರು ಬಿಜೆಪಿಯ ಕಡೆ ಮಾತಾಡೋದು, ಅಧಿಕಾರ ಇಲ್ಲವರಿ ಬಿಜೆಪಿಯ ನಾಯಕರುಗಳು ಅವರದನ್ನು ಇಟ್ಕೊಂಡು ಈ ಕಾಂಗ್ರೆಸ್ ನಡೆ, ಇದು ಒಂದು ರಾಜಕೀಯ ಪ್ರಕ್ರಿಯೆ. ರಾಜಕೀಯ ಪ್ರಕ್ರಿಯೆಯನ್ನು ಹೊರತುಪಡಿಸಿ ಇಲ್ಲಿ ಪೊಲೀಸ್ ಇಲಾಖೆಗೆ ಆತ್ಮಸ್ಥೈರ್ಯವನ್ನು ಹೇಗೆ ತುಂಬುವುದು ಸರ್? ಹೇಗೆ ನೋಡಿ, ನೋಡಿ ಪೊಲೀಸನ್ನು ಕೊಂದ್ರು, ಹಾಗಾದ್ರೆ ಮನೋಭಾವನೆ ಎಲ್ಲಿಯವರೆಗೆ ಬದಲಾವಣೆ ಆಗಿದೆ ಅಂತ, ಆ ಕಳ್ಳನ ಮನೋಭಾವನೆ ಅಟ್ಟಹಾಸನ ಇದು ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮ ಸರ್ಕಾರ ಬೆಂಗಳೂರಿನಲ್ಲಿ ಆಗ್ತಾ ಇಲ್ಲ. ನೋಡಿ, ಸರಕಳ್ಳರನ್ನು ಹಿಡಿಯುವುದನ್ನು ನೀವು ಸರ್ಕಾರ ಕೇಳುವಂತದ್ದು ಮಾತು ಇದು ಎಷ್ಟು ಸರಿ ಚಿಂತನೆ ಮಾಡಬೇಕು. ಮುಂದೆ ಇರ್ತೇನೆ, ಮಲ್ಲಿಕಾರ್ಜುನ ಬಂಡೆ ಅನ್ನುವಂತ ದಕ್ಷ ಪೊಲೀಸ್ ಅಧಿಕಾರಿಯನ್ನ ಶೂಟ್ ಮಾಡಿ ಕೊಲ್ಲಲಾಯಿತು, ಅದರಲ್ಲಿ ವಜೀರ್ ಅಹಮ್ಮದ್ ಅನ್ನುವಂತ ಪೊಲೀಸ್ ಇಲಾಖೆಯನ್ನ ಒಬ್ಬ ಉನ್ನತ ಪೊಲೀಸ್ ಅಧಿಕಾರಿಯ ಹೆಸರು ಕೇಳಬಂತು, ಸಿಐಡಿ ತನಿಖೆಯಲ್ಲಿ ಅವರ ಹೆಸರಿತ್ತು, ಅವರನ್ನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಇವ ಸುಮ್ಮನೆ ಕೂತ್ರಿ, ಸಿಐಡಿ ತನಿಖೆಯ ವರದಿ ಹಾಗೆ ಇದೆ. ಇದೆಲ್ಲ ಏನ್ ಅರ್ಥ ಇದೆ ನೋಡಿ, ಒಬ್ಬನ ಹೆಸರನ್ನ ನೋಡಿ, ಒಬ್ಬನ ಧರ್ಮವನ್ನ ನೋಡಿ, ಒಬ್ಬನ ಜಾತಿಯನ್ನ ನೋಡಿ ನೀವು ಕ್ರಿಮಿನಲ್ಗಳನ್ನು ಅಳಿತಾ ಇದ್ದೀರಿ ಅಂತ ನೋಡಿ ನೋಡಿ ನೋಡಿ, ಅದು ತಪ್ಪು. ನಮ್ದು ನನ್ನ ತಿಳುವಳಿಕೆ ಬಟ್ಟಿ ನನ್ನನ್ನು ಎಲ್ಲಿಯೇ ಕೇಳ್ಬೋದು. ನೋಡಿ, 100 ಜನ ಒಂದೇ ರೀತಿ ಇರುವುದಿಲ್ಲ, ಅದು ಯಾವುದೋ ಪಕ್ಷದಲ್ಲಿರ್ಬೋದು. ಈ ಸಮಾಜವಾಗಿ ಸಮಾಜದ ಶೇಕಡ 5% ಜನ ಇಂಥ ತಪ್ಪುಗಳನ್ನು ಮಾಡಿ ಇವತ್ತು ಸಮಾಜದ ಎಲ್ಲರೂ ತಲೆದಗ್ಗಿ, ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು, ತಲೆದಗ್ಗಿಸುವಂಥ ಪರಿಸ್ಥಿತಿ ಆಗಿದೆ. ಆದರೆ ಎಲ್ಲರೂ ನಾನು ಹಾಳು ಅಂತಿಲ್ಲ, ರಾಜಕೀಯ ಬಗ್ಗೆ ನಾನೇ ಒಬ್ಬ ಒಳ್ಳೆಯವ ಏನು, ತುಂಬ ಜನ ಒಳ್ಳೆಯವರಿದ್ದಾರೆ. ಕೆಲವು ತಪ್ಪುಗಳನ್ನು ಒಳ್ಳೆ ಅಧಿಕಾರಿಗಳಾದರೆ ನೀವು ಮಾತಾಡ್ತೇವೆ ನಾವು, ಅಧಿಕಾರಿಗಳು ಸರಿ ಇಲ್ಲದಿದ್ದರೆ ನಾವು ಮಾತಾಡೋದಿಲ್ಲ. ಆದರೆ ಇಲ್ಲಿ ಪೊಲೀಸ್ ಇಲಾಖೆ ಯಾಕೆ ಇನ್ನೊಬ್ಬರನ್ನು, ಇವರು ಒಂದು ಮಾತು ಹೇಳಿದ್ರು ನನಗೆ ಸಂತೋಷ ಆಯಿತು, ನಮ್ಮ ಜಿಲ್ಲೆಯ ಪೊಲೀಸಿನವರು ಎಷ್ಟೇ ಇಂಥ ಒತ್ತಡಗಳಿದ್ರೂ ಸಹ ಅದನ್ನು ಮೆಂಟಿ ನಿಂತು ಅವರ ಕಾರ್ಯಪ್ರವರ್ತರ ಆಗಿದ್ರು ಅಂತ. ಒತ್ತಡ ಯಾರು ಹಾಕಲಿಲ್ಲ, ಅಷ್ಟು ಸುಲಭ ಇರಲಿಲ್ಲ ಒತ್ತಡ, ಯಾರು ಸುಲಭ ಇರಲಿಲ್ಲ ನೋಡಿ, ಸುಲಭ ಇರಲಿಲ್ಲ ನೋಡಿ. ನಾನು ಒಂದು ಹೇಳಿ, ಜನತೆ ಬೀದಿಗಳಿದ್ರು, ಬೀದಿಯಲ್ಲಿ 10,000 ಜನ ಇದ್ರು ನೋಡಿ. ಇವರು ಮೂಡಿಭದ್ರೆ ಕೇಸ್ ಅನ್ನು ಒಂದು ಕೊಲೆ ಆಗಿದೆ, ನಾನು ಖಂಡನೆ ಮಾಡ್ತೇನೆ, ಅದರಲ್ಲಿ ಏನು ತಪ್ಪಲ್ಲ. ಅದು ಯಾವನೇ ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗಬೇಕು, ಅದು ಯಾವ ಧರ್ಮೀಯ ಅಂತ ನನಗೆ ಅಲ್ಲಿ ಬರುವುದಿಲ್ಲ. ಯಾರನ್ನು ಈ ದೇಶದಲ್ಲಿ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅವರ ಮನೆಯವರು ದುಃಖ ಅವರು ನೋಡಿ, ಅವರು ಒಂದು ಹೇಳ್ತೇನೆ, ಪೊಲೀಸ್ ಇಲಾಖೆಯ ಎರಡು ನೋಡಿ, ನಾನು ಅವ್ರ ಹತ್ರ ಕೇಳಲಿಕ್ಕೆ ಹೋಗುದಿಲ್ಲ. ಆದ್ರೆ ನಾನು ಮಾಧ್ಯಮದ ತಿಳ್ಕೊಂಡಾಗೆ ಪೊಲೀಸ್ ಇಲಾಖೆಗೆ ಒತ್ತಡವನ್ನು ಇಬ್ರು ನಮ್ಮ ಉಸ್ತುವಾರಿ ಸಚಿವರು ಮತ್ತು ಸಚಿವರು ಇವರು ಯಾವ ರೀತಿ ನೋಡಿ, ಅವರು ಹೇಳಿದ್ದಾರೆ ನೋಡಿ ಮಾಧ್ಯಮದಲ್ಲಿ ಬಂದದ್ದನ್ನು, ಒಂದ ಇವರು ಸರಿಯಿಲ್ಲ ಅಂತೇಳಿ ಮಾಧ್ಯಮದಲ್ಲಿ ಏನ್ ಕೊಟ್ಟಿದ್ದಾರೆ, ಯಾರೇ ಆಗಿರಲಿ ಅಪರಾಧಿಯನ್ನು ಹಿಡಿದು ಅವನಿಗೆ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಹೇಳಿದ್ದಾರೆ. ಒಬ್ಬ ಸಚಿವನಾಗಿ ಅಲ್ಲ ಬೇಡ, ಒಬ್ಬ ನಾನು ನಾಗರಿಕನಾಗಿ ಏನು ಹೇಳ್ಬೋದು? ಅದಕ್ಕಿಂತ ಮತ್ತೆ ಪೊಲೀಸ್ ಇಲಾಖೆಯ ಕೆಲಸ ಒಬ್ಬನನ್ನು ಬಿಡುವುದು, ಅವ ತಪ್ಪಿದಸ್ಥ ಆದರೆ ಅವನು ಹಿಡಿಯಲೇಬೇಕು, ಶಿಕ್ಷೆ ಆಗಲೇಬೇಕು, ಅದರಲ್ಲಿ ಎರಡು ಮಾತೇ ಇಲ್ಲ. ನಾನು ಒಂದು ಮಾತು ಹೇಳಿದ್ದೇನಲ್ಲ, ಯಾರೇ ಆಗಲಿ ಒಬ್ಬ ಈ ದೇಶದಲ್ಲಿ ಜೀವಿಸುವವನನ್ನು ಕೊಲೆ ಮಾಡುವಂತಹ ಹಕ್ಕು ಯಾರಿಗೂ ಇಲ್ಲ. ಮಹೇಶ್ ಅವರ ಬಹುಶಃ
ಕೆಲವು ಕೆಲವು ಕೊಲೆಗಳಿಗೆ ನೀವು ಹೆಚ್ಚಿನ ಅಂದ್ರೆ ಉತ್ಪ್ರೇಕ್ಷೆಯನ್ನು ಕೊಡುವಂತ ಕೆಲಸಗಳನ್ನ ಮಾಡ್ತೀರಿ ನಿಮ್ಮ ರಾಜಕೀಯ ಲಾಭಗಳಿಗಾಗಿ. ಕೆಲವು ಕೊಲೆಗಳ ಪ್ರಶ್ನೆ ಅಲ್ಲ ಇದು, ನಿಮಗೆ ಗೊತ್ತಿರಬಹುದು ISIS ಅಂತ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಸಂಸ್ಥೆ ಇವತ್ತು 3 ರಾಷ್ಟ್ರಗಳು ಯೂಟ್ಯೂಬ್ ಅವರ್ಗಳು ಸೇರಿ ಅದನ್ನು ನಾಶ ಮಾಡ್ತಾ ಇದೆ. ಅದರ ಟ್ವಿಟರ್ ಅಕೌಂಟ್ ಬೆಂಗಳೂರಿಂದ ಆಪರೇಟ್ ಆಗ್ತಾ ಇತ್ತು. ನಮ್ಮಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಸೈಬರ್ ಕ್ರೈಮ್ ಸೆಲ್ ಅಂತ ನಾವು ಪ್ರಾರಂಭಿಸಿದೆವು. ನಮಗೆ NIA ಮುಖಾಂತರ ಬ್ರಿಟಿಷರು ಬ್ರಿಟಿಷ್ ಗೌರ್ಮೆಂಟ್ NIA ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ತಿಳಿಸುವ ತನಕ ನಾವು ಅವರನ್ನು ಮುಟ್ಲಿಕ್ಕೆ ಹೋಗಿಲ್ಲ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಸಂಪರ್ಕವಿರುವ ಭಯೋತ್ಪಾದಕರುಗಳು ಕೂಡ ಇವರು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ. ಯಾಕೆ ಸಣ್ಣ ಸಣ್ಣ ಓಕೆ ನಾವು ಮಂಗಳೂರಿಂದ ಹೇಳ್ತೇವೆ, ನಾವು ಸಂಘಟನೆ ಅವರಂತ ಹೇಳ್ತೇವೆ, ಅಂತಾರಾಷ್ಟ್ರೀಯ ಮಟ್ಟದ ಇದು ಇಡೀ ಪ್ರಪಂಚಕ್ಕೆ ಮಾರಕವಾದ ಒಂದು, ಅವರ ಬಳಿ ಪರಮಾಣು ಬಾಂಬ್ಗಳು ಇರಬಹುದು ಎಂಬ ವಿಶ್ಲೇಷಣೆಗಳಿವೆ. ಅಂತವರನ್ನು ಕೂಡ ಇವರು ಗಣನೆಗೆ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಇಲ್ಲ. ಅಂಡೇಲಲ್ಲಿ ಪಾಪ ಅವ ಹಿಂದೂ ಸಂಘಟನೆ ಕಾರ್ಯಕರ್ತನೋ ಅಲ್ವೋ ಅದು ಗೊತ್ತಿಲ್ಲ. ಅವ ತನ್ನ ಹೆಚ್ಚುವರಿ ದುಡಿಮೆ ದಿವಸಕ್ಕೆ ದಿನದ ಟೈಮಲ್ಲಿ ಪೇಂಟರ್ ಆಗಿ ಕೆಲಸ ಮಾಡಿ ತಾನು ಮಾಡಿದ ಸಾಲ ತೀರಿಸಲಿಕ್ಕೆ ರಾತ್ರಿ ಸಮಯದಲ್ಲಿ ಈ ವಾದ್ಯ ಅಥವಾ ಇನ್ನಿತರ ಕ್ಯಾಟ್ರಿಂಗ್ ಅಂತ ಕೆಲಸ ಮಾಡುವ ಅವನಿಗೆ ಅವರ ಕೈ ಕಡಿದಿದ್ದಾರೆ. ಪಾಪ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಅವನನ್ನು ಭೇಟಿ ಆಗುದು ಬಿಡಿ, ಅವನಿಗೆ 1 ರೂಪಾಯಿ ಅಂತ 1 ರೂಪಾಯಿ ಆದ್ರೂ ಇವರಿಗೆ ಒಂದು ಪರಿಹಾರ ಘೋಷಣೆ ಮಾಡುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಅದು ಅದೇ ಒಬ್ಬ ಚಾರ್ಜ್ ಶೀಟರ್ ಒಬ್ಬ ರೌಡಿ ಶೀಟರ್ಸ್ ಹತ್ರ ಅವನಿಗೆ ಏನಾದ್ರು ಕೊಲೆ ಆದ್ರೆ ಅವನಿಗೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತಾರೆ. ಎಸ್ ಮಹಾಬಲ ಮಾರ್ಲ ಅವರೇ, ಅದೇ ಅವರು ಈಗ ನಾನು ಮೂಡಬಿದ್ರೆಯ ಒಂದು ಇನ್ಸಿಡೆಂಟ್ ಅನ್ನ ಹೇಳೋದಾದ್ರೆ ಹಂಡೆಲಲ್ಲಿ ಅದಕ್ಕಿಂತ ಮೊದಲು ಒಂದು 10-15 ದಿನಕ್ಕೆ ಮೊದಲು ಒಂದು ಇನ್ಸಿಡೆಂಟ್ ಆಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಇಲಾಖೆ ಆಗಿರ್ಬೋದು, ನಿಮ್ಮ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿನ ಶಾಸಕರಾಗಿರ್ಬೋದು, ಸಚಿವರು ಕೂಡ ಒಂದು ಸ್ವಲ್ಪ ಎಚ್ಚೆತ್ತುಕೊಳ್ತಾ ಇದ್ರೆ ಇದು ಇಂಥ ಘಟನೆಗಳೇ ಆಗ್ತಾ ಇರೋದು. ಅನೇಕ ಸಂದರ್ಭಗಳಲ್ಲಿ ನಾನೊಂದು ಹೇಳುದು, ನಿಮಗೆ 0 ಟಾಲರೆನ್ಸ್ ಇಲ್ಲುವ ಕ್ರಿಮಿನಲ್ ಗಳ ಬಗ್ಗೆ ಉಂಟಪ್ಪ ಖಂಡಿತವಾಗಿ ನೋಡಿ. ಇನ್ನೊಂದು ಪಕ್ಷದ ನೋಡಿ, ಈಗ ಅನೇಕ ಸಂದರ್ಭಗಳಲ್ಲಿ ಕೊಲೆ ಆಗ್ತದೆ, ಕೈ ಕಡಿದದ್ದು ಇರ್ತದೆ, ಅನೇಕ ರೋಗದ ಸಮಸ್ಯೆಗಳಿರ್ತದೆ. ಒಂದು ನಿರ್ದಿಷ್ಟ ಶಾಸಕರಲ್ಲಿಗೆ ಎಷ್ಟು ಜನ ಬರ್ತಾರೋ ಅದನ್ನು ಪರಿಗಣಿಸ್ತಾರೆ ಯಾರು ರಾಜಕೀಯ ವ್ಯವಸ್ಥೆಯಲ್ಲಿ. ನನ್ನ ಮಟ್ಟಿಗೆ ತಿಳ್ಕೊಳ್ಳೋದ್ರೆ ನಾನು ಒಬ್ಬ ಸಣ್ಣ ಜನಪ್ರತಿನಿಧಿ, ನಾನು ನನಗೆ ಫೋನ್ ಮಾಡಿ ಹೇಳಿದರೆ ಮಾತ್ರ ನಾನು ಹೋಗ್ತೇನೆ. ನನಗೆ ಅಂದರೆ ಸಮಸ್ಯೆ ಇಂಥ ಹುಷಾರಿಲ್ಲ, ಅವರಿಗೆ ಏನಾದರೂ ಸರ್ಕಾರದಿಂದ ಸಿಗ್ತದ, ನಗರಪಾಲಿಕೆಯಿಂದ ಸಿಗ್ತದ, ಇಂಥ ವ್ಯವಸ್ಥೆಯಲ್ಲಿ ಅಲ್ಲಿ ಕೋಆರ್ಡಿನೇಷನ್ ಇಲ್ಲದಿರ್ಬೋದು. ಇಲ್ಲದ್ರೆ ಸರ್ಕಾರದಿಂದ ಮುಖ್ಯಮಂತ್ರಿ ನಿಧಿಯಿಂದ ಅದು ಶಾಸಕರು ಯಾರೇ ಯಾವ ಪಕ್ಷದವರೇ ಇರ್ಬೋದು ಅನುದಾನವನ್ನು ನೋಡಿ. ನಾನು ಒಬ್ಬ ಹಿಂದೂ, ನಾನು ಒಬ್ಬ ಹಿಂದೂ, ನಾನು ನನ್ನ ಧರ್ಮವನ್ನೇ ನಾನು ಪ್ರೀತಿಸುವವ, ನಮ್ಮ ಪಕ್ಷದಲ್ಲಿ ಎಲ್ಲೂ ಇಲ್ಲ ಅದು. ಅದನ್ನು ನೋಡಿ, ಇನ್ನೊಬ್ಬರು ನೀನು ಆ ಪಕ್ಷದವ ಅಂತ ಹೇಳಿದ್ರೆ ನಾನು ಒಪ್ಪುವುದಿಲ್ಲ. ನನಗೇನು ಮಾಡಬೇಕು, ನನ್ನ ಸಂಸ್ಕಾರ ಅದನ್ನು ಹೇಳುವುದಲ್ಲ. ನೋಡಿ, ನನ್ನ ನಮ್ಮಂತ ಸಮಾಜದಲ್ಲಿರುವವರು ಒಳ್ಳೆಯ ಮನುಷ್ಯರಾದ್ರೆ ಯಾವುದೇ ಧರ್ಮೇನ ಇರ್ಬೋದು ನಾವು ಅವನನ್ನು ಮಾನ್ಯತೆ ಕೊಡಬೇಕು. ತಪ್ಪಿದಸ್ತವ ನನ್ನ ಕುಟುಂಬದಲ್ಲೇ ಇದ್ರು ನಾನು ಸಹ ಅದನ್ನು ತಪ್ಪು ಅಂತ ಹೇಳಬೇಕು. ಇದು ಈ ಮೌಲ್ಯಗಳನ್ನು ಬೆಳೆಸಿದ್ರೆ ಮಾತ್ರ ನಮ್ಮ ಸಮಾಜ ಸಾಹಿತ್ಯ ಹತ್ಯೆ ಆಯ್ತು ಇಲ್ಲಿ ತನಕ ಹಿಡಿಯೋದಕ್ಕಾಗಲಿಲ್ಲ. ಒಂದು ನಾನು ಹೇಳಿದೆಲ್ಲ, ಈ ಹಿನ್ನೆಲೆ ಕೆಲವು ಕೇಸ್ಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಅನೇಕ ಅಪರಾಧಿಗಳನ್ನು ಹಿಡಿಲಿಕ್ಕೆ ಆಗದಂತ ಪರಿಸ್ಥಿತಿ ಆಗಿದೆ. ಇಂಥ ಪರಿಸ್ಥಿತಿ ಸ್ಪೆಷಲ್ ಕೇಸ್ ಸರ್, ಇದು ಸಾಹಿತಿ ಪ್ರಖ್ಯಾತ ಸಾಹಿತಿಯನ್ನ ಗುಂಡಿಟ್ಟು ಕೊಲ್ತಾರೆ ಬೆಳಗ್ಗೆ. ನೋಡಿ ಇಲ್ಲಿ ಬಾರ್ಡರ್ ಪ್ರದೇಶ, ಹೌದು ಸ್ಪೆಷಲ್ ಕೇಸ್, ಅದರಲ್ಲಿ ಏನಿಲ್ಲ. ಆದ್ರೂ ಈ ನಮ್ಮ ಬಾರ್ಡರ್ ಹೇಳ್ತೇನೆ ಈಗ ನಾನು ವೈಯಕ್ತಿಕವಾಗಿ, ಗೃಹ ಸಚಿವರನ್ನು ಬದಲಾವಣೆ ಮಾಡಿದ್ರೆ ಸಮಾಜ ಪರಿವರ್ತನೆ ಆಗ್ತದ ಅಂತ ನಾನು ಇಲ್ಲಿ ಹೇಳೋ ಮಾತು ಏನು ಅಂತ ಹೇಳಿದ್ರೆ, ಹಗಲಲ್ಲಿ ಕೊಲ್ಲುವಂತ ವ್ಯವಸ್ಥೆ ಈಗ ಮೂಡಿಬಿದ್ರೆ ಹೇಳಿದೆ ನಾನು ಹೇಳ್ತೇನೆ. ಒಂದು ಬೆಳಗ್ಗಿನ ಹೊತ್ತು ಹಗಲಲ್ಲಿ ಕೊಲ್ಬೇಕಾದ್ರೆ ನೋಡಿ, ಸಪೋರ್ಟ್ ಕ್ರೂರಿಗಳೇ ಆಗಿರ್ತಾರೆ ಅಂತ ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ಹೇಳಿದ್ರೆ ನಾನು ಒಂದು ಯಾಕೆಂತ ಹೇಳಿದ್ರೆ, ಇನ್ನೊಬ್ಬರ ತಪ್ಪುಗಳನ್ನು ನಾನು ಹೇಳಲಿಕ್ಕೆ ಅಥವಾ ಇದು ಮಾಡ್ಲಿಕ್ಕೆ ಇಚ್ಛೆ ಪಡುದಿಲ್ಲ. ನಾನು ಹೇಳಿದ್ರೆ ಯಾರು ಅಪರಾಧಿ ಆಗಿದ್ದೀರಾ, ಪೊಲೀಸ್ ಇಲಾಖೆಗೆ ಮುಕ್ತವಾದಂತ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಅದನ್ನ ಅವರು ನಿಷ್ಪಕ್ಷಪಾತವಾಗಿ ಮಾಡಬೇಕು. ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು, ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್. ಒಂದು, ಈ ಎಲ್ಲಾ ಇನ್ಸಿಡೆಂಟ್ಗಳು
ನಿಮ್ಮ ಪಾರ್ಟಿಯ ಮೇಲೆ ಪಾರ್ಟಿಗೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ಲ? ನಿಜವಾಗ್ಲೂ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಸಾರ್ವಜನಿಕರು ಏನೇ ಸಮಸ್ಯೆ ಆದಾಗ, ಇಂಥ ಸಮಸ್ಯೆಗಳು ಕಾಣುವಾಗ ಸರ್ಕಾರದ ಮೇಲೆ ಹೇಳ್ತಾರೆ, ಯಾಕೆ ಇದಕ್ಕೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೆಗಿಲಿಕ್ಕೆ ಆಗೋದಿಲ್ವಾ, ಇದನ್ನು ನೀಡದೆ ಒಂದು ಅಧಿಕಾರಿಗಳಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಯಾವುದೇ ತಪ್ಪಿದಸ್ತಿ ಇರ್ಬೋದು. ಈ ಹಿಂದಿನ ಅನೇಕ ನಾವು ಯುವಕರಾಗಿರುವಾಗ ಪೊಲೀಸ್ ಇಲಾಖೆಯಿಂದ ಯಾವುದೇ ಎಂಥದೇ ಕೇಸ್ಗಳಿರ್ಬೋದು, ಅದನ್ನು ತಕ್ಷಣ ಹಿಡಿಯುವಂಥೊಂದು ಪ್ರಕ್ರಿಯೆಗಳು. ರಾಜಕೀಯ ಒತ್ತಡವನ್ನು ಪೊಲೀಸ್ ಇಲಾಖೆ ಮತ್ತು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ಕೆಲಸದಲ್ಲಿ ಯಾವುದೇ ರಾಜಕೀಯ ಒತ್ತಡ ಚಲ್ತಾ ಹೇ ಅನ್ನುವಂಥ ಮನೋಭಾವ ಇದಕ್ಕೆಲ್ಲದಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಎಲ್ಲ ನಾವು ಏನು ಮಾಡಿದ್ರೆ ಆಗತ್ತೆ, ಆನೆ ನಡೆದದ್ದೇ ದಾರಿ, ಈ ರೀತಿ ಏನಾದ್ರೂ ಇಲ್ಲ 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 ಇಲ್ಲ. ನೋಡಿ, ಜನ ಯಾರೇ ನಾವು ಅಕ್ಕಿ ಕೊಡ್ತೀವಿ ಫ್ರೀ, ನಾವು ಹಾಲು ಕೊಡ್ತೀವಿ ಫ್ರೀ, ನಮಗೆ ಜನ ಓಟ್ ಹಾಕ್ತಾರೆ. ಇದೆಲ್ಲ ಇರಲಿ, ಲಾ ಅಂಡ್ ಆರ್ಡರ್ ಸಮಸ್ಯೆ ಅಲ್ಲ. ಜನ ಯಾರೇ ಆಗ್ಲಿ, ಜನ ತಪ್ಪು ಮಾಡಿದವರನ್ನು ಪ್ರಸ್ತುತ ವ್ಯವಸ್ಥೆಯಲ್ಲಿ ಜನ ಒಪ್ಪುವುದಿಲ್ಲ. ಅದು ನಮ್ಮ ಪಕ್ಷ ಆಗಿರ್ಬೋದು, ಇನ್ನೊಂದು ಪಕ್ಷ ಆಗಿರ್ಬೋದು. ಅನೇಕ ಬದಲಾವಣೆಗಳನ್ನು ನಿರೀಕ್ಷಣೆ. ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಏನು ಸಮಸ್ಯೆ? ಪೊಲೀಸ್ ಇಲಾಖೆ ನೋಡಿ, ಇಲ್ಲಿಗ ನೋಡಿ, ನಾನು ಹೇಳ್ತೀನಿ, ಒಬ್ಬರು ಸಲಹೆಗಾರರು ಗೃಹ ಸಚಿವರಿಗೆ ಸಲಹೆಗಾರರು ಕೊಟ್ಟದ್ದು ಕರ್ನಾಟಕದ ಇತಿಹಾಸದಲ್ಲಿ ಮೊದಲು. ಅಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಮೊದಲು ಗೃಹ ಸಚಿವರಿಗೆ ಒಬ್ಬ ಸಲಹೆಗಾರರು ಕೊಟ್ಟಿರ್ಬೋದು. ಮುಖ್ಯಮಂತ್ರಿಗಳ ಸಲಹೆಗಾರರು ಇರ್ತಾರೆ, ಸಲಹೆಗಾರ ಅವರು ಇಟ್ಕೊಳ್ತಾರೆ. ಈಗ ಯಾವುದೇ ಮಂತ್ರಿಗಳು ಅಂದ್ರೆ, ನಾನು ಒಂದು ಹೇಳುದು, ಯಾವುದೇ ಮಂತ್ರಿಗಳು ಸರಿ ವರ್ಗಾವಣೆಗೆ ಮಾತ್ರ ಅವರು ಅದು ಏನಾದ್ರೂ ಡಿಪಾರ್ಟ್ಮೆಂಟ್ ಅನ್ನ ಚೇಂಜ್ ಮಾಡಬೇಕು. ನಾನೊಂದು ಹೇಳುದು, ನಿರ್ದಿಷ್ಟ ಪ್ರದೇಶಗಳಲ್ಲಿ ಶಿಸ್ತುಬದ್ಧ ಅಧಿಕಾರಿಗಳನ್ನು ನೇಮಿಸುವ ಮೂಲಕ ಅದನ್ನು ಮಾಡಬೇಕು. ಈಗ ನನ್ನಲ್ಲಿ ಈವಾಗ ಅಂತಲ್ಲ, ಪೊಲೀಸ್ ಇಲಾಖೆಯಲ್ಲಿ ಅಂಥ ನಿಷ್ಕ್ರಿಯತೆ ಬರಬಾರ್ದು. ಯಾಕೆ ಬಂದರೆ, ಸಾರ್ವಜನಿಕರು ಇಡೀ ಸಮಾಜನೇ ಅದಕ್ಕೆ ಒಪ್ಪುವಂಥ ಸಮಾಜ ಇರುವುದೇ ಪೊಲೀಸ್ ಇಲಾಖೆ. ನೋಡಿ, ರಾಜಕೀಯ ಒಬ್ಬ ಮಂತ್ರಿ ಇಲ್ಲದಿದ್ದರೂ ಆಗ್ತದೆ, ಅಥವಾ ಯಾವುದೇ ಬದಲಾವಣೆಗಳ ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಯಾವುದೇ ಪಕ್ಷ ಇದ್ದರೂ ಇಲ್ಲದರೂ ನಡೀತದೆ. ಆದರೆ ಪೊಲೀಸ್ ಇಲಾಖೆ ದೊಂಬಿ ಗಲಾಟೆ ರೇಪ್ ಎಲ್ಲವೂ ಆಗ್ತಾ ಇದೆ. ಕಿಡ್ನಾಪ್ ಒಂದು ಬಾಕಿ ಬಿಹಾರದಲ್ಲಿ ಆಗ್ತಾ ಇತ್ತು, ಕಿಡ್ನಾಪ್ ಗಳು ಅದೊಂದು ಬಾಕಿ ಆಗಿದೆ ಕರ್ನಾಟಕದಲ್ಲಿ. ರೇಪ್ ಮಾಡುದಂತ ಹೇಳಿದ್ರೆ ಅದು ಕಿಡ್ನಾಪ್ ಮಾಡಿ ಮಾಡುದಂತದ್ದೆ, ಮತ್ತು ದರೋಡೆ ಅಂತ ಹೇಳಿದ್ರೆ ನೀವೇನಿಲ್ಲ. ಪೊಲೀಸ್ ಅಧಿಕಾರಿಯನ್ನ ಹಾಲು ಅದಗಳಲ್ಲಿ ಒಬ್ಬ ಕಳ್ಳ ಕೊಲ್ತಾನೆ ಅಂತ ಹೇಳಿದ್ರೆ ಇದೆಲ್ಲ ಸಮಾಜದ ಮೌಲ್ಯಗಳು ಕುಸಿತಾ ಇರುವಂತ ಲಕ್ಷಣವು ಸರ್ಕಾರದ ಅಧಪತನವು ಅಂತ ನೋಡಿ. ನಾನು ವಿಶ್ಲೇಷಣೆ ಮಾಡುವಾಗ ಎರಡನ್ನೂ ಮಾಡಬಹುದು, ನಾನು ಸಮರ್ಥನೆ ಮಾಡುವುದಲ್ಲ. ನಮ್ಮ ತಪ್ಪು ಸಮಾಜ ಸರ್ಕಾರದ ತಪ್ಪುಗಳನ್ನು ತಿದ್ದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಸಮಾಜ ಪರಿವರ್ತನೆ ಮಾಡುವಂತ ಸಮಾಜ ಸೇವಾ ಸಂಸ್ಥೆಗಳಿರ್ಬೋದು, ಅಥವಾ ತಮ್ಮಂತ ಮಾಧ್ಯಮದವರು ಸಮಾಜ ಪರಿವರ್ತನೆ ಯಾವ ರೀತಿಯಲ್ಲಿ ಮಾಡಬೇಕಂತ ಸಹ ಚಿಂತನೆ ಮಾಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಯುವಕರ ತಂಡ ಹೇಳಿರ್ಬೋದು. ನೋಡಿ, ನಾನು ಎರಡು ನಿದರ್ಶನ. ಒಂದೀಗ ಒಬ್ಬ ಕಳ್ಳ, ಈಗ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ, ಅಲ್ಲಿ ಯಾರೋ ಒಬ್ಬ ಯುವಕನಿಗೆ ಬೈಕ್ ನಲ್ಲಿ ಬಂದವರು ಹೊಡೆದು ಹೋದ್ರು. ಇದು ಉಳ್ಳಾಲದಲ್ಲಿ ಆಗ್ತಾ ಇತ್ತು ಇನ್ಸಿಡೆಂಟ್. ಅಲ್ಲ, ಸಚಿವರ ಕ್ಷೇತ್ರ ನಾನು ಹೇಳಿದ್ದೀನಿ, ಉಳ್ಳಾಲದಲ್ಲಿ ಯಾರೋ ಬಂದು ಚೂರಿಯಲ್ಲಿ ಹಾಕಿ ಮಕ್ಕಳ ಹೋಗುವಂತ. ಅಲ್ಲಲ್ಲ, ಈ ನೋಡಿ, ನಮ್ಮ ಹಿಂದಿನ ಸಮಾಜವನ್ನು ನೋಡಿದ್ರೆ, ಈ ಪ್ರಾಯದ 22 ಕೆಳಗಿನ ಮಕ್ಕಳು ಚೂರಿ ಇರಿತಾಗ್ಲಿ, ಕೊಲೆ ಮಾಡುವಂತದಾಗ್ಲಿ, ದೊಣ್ಣೆಯಲ್ಲಿ ಹೊಡೆಯಂತಾಗ್ಲಿ, ಆ ವ್ಯವಸ್ಥೆಯಲ್ಲಿ ಏನೋ ಮಕ್ಕಳು ಕೈಯಲ್ಲಿ ಹೊಡ್ಕೊಂಡ್ರು ಅಂತ ಇದ್ದದ್ದು. ಇವಾಗ ಎಲ್ಲ ಕೇಸ್ ಒಳ್ಳೆಯವರಿಗೆ ಪಿಸ್ತೂಲ್ ಹಿಡಿದು ಶೂಟ್ ಮಾಡುವವರಿಗೆ ಸಹ ಯುವಕರ ಮಹೇಶ್ ಪರಿವರ್ತನೆ. ಈಗ ಮಹಾವಲ್ ಮಾರ್ಲ ಅವರು ಒಂದು ಕಡೆಯಲ್ಲಿ ಹೇಳಿದ್ರು, ನಮ್ಮ ಸರ್ಕಾರ ಸ್ವಲ್ಪ ತಿದ್ದುಕೊಳ್ಬೇಕಾದ್ರೆ ಹೌದು, ಬಟ್ ಸಮಾಜದ ಮೌಲ್ಯಗಳು ಕುಸಿದಿದೆ, ಅದರ ಒಂದೇ ಸರ್ಕಾರವನ್ನು ಮಾತ್ರ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಸಮಾಜದ ಮೌಲ್ಯಗಳು ಕುಸಿದಿದೆ ಮತ್ತು ಇವರು ಕುಸಿಯಲು ಅದಕ್ಕೆ ಎಲ್ಲಾ ಪ್ರೋತ್ಸಾಹಗಳನ್ನು ನೀಡಿದ್ದಾರೆ. ಪೊಲೀಸ್ ಇಲಾಖೆ ನಿಷ್ಕ್ರಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಾನು ಒಪ್ಪುವುದಿಲ್ಲ ಇದನ್ನು. ನಿಮಗೆ ಗೊತ್ತಿರ್ಬೋದು, ಕಲಬುರಗಿ ಹತ್ಯೆ ಆದ ದಿವಸ ಯಾರೊಬ್ಬ ಯುವಕ ಅವನ ಭಾವನೆಯನ್ನು ಫೇಸ್ಬುಕ್ ಅಲ್ಲಿ ವ್ಯಕ್ತ ಮಾಡಿದಂತ ಹೇಳಿ ಸ್ವತಃ ಪೊಲೀಸ್ನವರೇ ಮೋಟು ಕೇಸ್ ದಾಖಲಿಸುವಷ್ಟು ಅವರು ಸಕ್ರಿಯರಾಗಿದ್ದಾರೆ. ಪೊಲೀಸ್ನವರು 24 ಗಂಟೆಯೊಳಗೆ ಸುವಮೋಟು ಯಾರು ಇದ್ರು ಕಂಪ್ಲೇಂಟ್ ಕೊಡಲಿಲ್ಲ, ಸ್ವಪ್ರೇರಿತವಾಗಿ ಕೇಸ್ ದಾಖಲಿಸುವಷ್ಟು ಸಕ್ರಿಯರಾಗಿದ್ದರೆ ಬಾಕಿ ಘಟನೆಯಲ್ಲಿ ಅವರ ಸಕ್ರಿಯತೆ ಎಲ್ಲಿ ಹೋಗ್ತದೆ? ಸಮಾಜದ ಮೌಲ್ಯ ಅಧಪತನಗಳಿಗೆ ನಾವು ನೈತಿಕ ಪೊಲೀಸ್ಗಿರಂತ ಇವರು ಏನು ಹೇಳ್ತಾರೆ ಅದನ್ನು ಉಳಿಸಲಿಕ್ಕೋಸ್ಕರವೇ ಸಮಾಜದ ಅಂತ ಒಂದು ವ್ಯಕ್ತಿ ಸಂಘಟನೆಗಳು ಹುಟ್ಟಿದಾಗ ಅದನ್ನ ಹತ್ತಿಕ್ಕುವಂತ ಕೆಲಸವನ್ನು ಮಾಡ್ತಾರೆ. ಹಾಗಾದ್ರೆ ನೈತಿಕ ಪೊಲೀಸ್ಗಳಿಗೆಲ್ಲ ಅವಕಾಶ ಕೊಡಬೇಕು. ಪೊಲೀಸ್ಗಿರಿಯು ತಪ್ಪಾದಾಗ ನೈತಿಕ ಪೊಲೀಸ್ ಹುಟ್ಟುಕೊಂಡಿದೆ. ನೋಡಿ, ಸಮಾಜ ಯಾವಾಗ ಹಾಳಾಗ್ತದೆ ಅಂತ ಹೇಳಿದ್ರೆ, ನಾವು ಮಾಡುವುದು ಎಲ್ಲವೂ ಸರಿ, ಎಸ್, ಇನ್ನೊಬ್ರು ಮಾಡುದು ಎಲ್ಲವೂ ತಪ್ಪು ಅಂತ ಯಾವ ತಿಳುವಳಿಕೆ ನಮ್ಮಲ್ಲಿ ಬರ್ತದೋ ಆವಾಗ ನಾವು ತಪ್ಪನ್ನು ತಿದ್ದುವಂತ ಪರಿಸ್ಥಿತಿಗೆ ಹೋಗುದಿಲ್ಲ. ಮಹೇಶ್ ಅವರೇ, ವಿಪಕ್ಷವಾಗಿ ಬಿಜೆಪಿ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಇದೆ.
ನೋಡಿ ಪ್ರಶಾಂತ್ ಅವರ ಕೇಸ್ ಇರ್ಬೋದು, ಇದು ಒಂದು ವಿಪಕ್ಷವು ಅತ್ಯುತ್ತಮವಾಗಿ ಕೆಲಸ ಮಾಡಿದೆ. ಪ್ರಶಾಂತ್ ಕೇಸ್ ಸರಿ, ಬಜರಂಗದಳದ ಕಾರ್ಯಕರ್ತ ಪ್ರಶಾಂತ್ ಕಲಬುರಗಿ ವಿಚಾರದಲ್ಲಿ ನೀವು ಮಾತಾಡಲೇ ಇಲ್ಲ ನೋಡಿ. ಕಲಬುರಗಿ ಆಗಿರ್ಬೋದು ಅಥವಾ ಇನ್ನೆರಡು ಸಾಹಿತಿಗಳು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಸತ್ತಾಗಿದೆ. ದಾಭೋಲ್ಕರ್ ದಾಭೋಲ್ಕರ್ ಮತ್ತು ಇನ್ನೊಬ್ರು ಪಾನ್ಸರ್ ಎಂಬುವರು ಸತ್ತವರಾಗಿ ತೀರಿಕೊಂಡಿರ್ಬೋದು, ಅದು ಎರಡು ಕೂಡ ಕಾಂಗ್ರೆಸ್ ಆಡಳಿತದಲ್ಲಿ ಆದದ್ದು. ಈಗ ಸಿಬಿಐಗೆ ಇದನ್ನು ವಹಿಸಿಕೊಟ್ಟಿದ್ದಾರೆ, ಸಿಬಿಐವಾದ ಕೆಲಸವನ್ನು ಸಿಬಿಐ ಮಾಡ್ತದೆ. ನಾನು ನನ್ನ ಮಹೇಶ್ ಅವರ ಇಲ್ಲಿ ಪ್ರಶ್ನೆ ಇರುವಂತದ್ದು, ನೀವು ಬಿಜೆಪಿ ವಿಪಕ್ಷವಾಗಿ ನಮಗೆ ಯಾವುದು ಲಾಭ ತಂದು ಕೊಡುತ್ತೆ ಅಥವಾ ನಮಗೆ ಯಾವುದರಿಂದ ನಮ್ಮ ರಾಜಕೀಯ ಅವಕಾಶಗಳು ಬೆಳೆಯುತ್ತೆ ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಭಾಜಪ ಸರ್ಕಾರ ಇರುವಾಗ ನಮ್ಮ ಸಂಘಟನೆಯ ಕೆಲವು ಯುವಕರು ಏನೋ ಪ್ರಚೋದನೆಗೊಳಗಾಗಿ ಮಾಡಿದಂತ ಕೃತ್ಯಗಳಿಗೆ ಕೂಡ ಭಾಜಪ ಹೇಳ್ತಾ ಇರುವಂತದ್ದು ಪ್ರೆಸೆಂಟ್ನಲ್ಲಿ. ಅದೇ ಬೆಂಗಳೂರಿನಲ್ಲಿ ರೇಪ್ ಆಯ್ತು, ಬೆಂಗಳೂರು ನಿಮ್ಮ ನಾಯಕರು ಹೇಳ್ತಾರೆ, ಒಬ್ಬರು ಮಾಧ್ಯಮ ಪ್ರತಿನಿಧಿ ಅಂತ ಬೇಜವಾಬ್ದಾರಿಯುತವಾಗಿ ಮಾತಾಡ್ತಾರೆ ಅಲ್ಲ. ಅದಕ್ಕೆ ಅವ್ರು ಕ್ಷಮೆ ಕೇಳಿದ್ದಾರೆ, ಮಾಧ್ಯಮ ಪ್ರತಿನಿಧಿಯಲ್ಲಿ ಕ್ಷಮೆ ಕೇಳಿದ್ರೆ ಮತ್ತು ಅವರ ಹೇಳಿಕೆ ಕಲಬುರಗಿ ವಿಚಾರದಲ್ಲಿ ನೀವು ಮಾತಾಡಿ. ನಾವು ಖಂಡಿಸಿದ್ದೇವೆ ಕಲಬುರಗಿ ವಿಷಯವಾಗ್ಲಿ ಅಥವಾ ಅನಂತಮೂರ್ತಿ ಅವರು ನಿಧನವಾದಾಗ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೇ ಅವರಿಗೆ ಕಂಬಣಿಯನ್ನು ಸೂಚಿಸಿದೆ, ಅದು ಕೂಡ ರಾಷ್ಟ್ರೀಯ ಪರಿಷತ್ನಲ್ಲಿ ಅವರಿಗೆ ಕಂಬಣಿ ಸೂಚಿಸುತ್ತೇವೆ. ನಾವು ಡಬಲ್ ಸ್ಟ್ಯಾಂಡರ್ಡ್ ಮಾಡಿ ಹೋಗ್ತಾ ಇಲ್ಲ, ಯಾವ್ದು ಹತ್ಯೆ ನಡೆದ್ರು ರಾಕ್ಷಸೀಯ ಸಂಘಟನೆಗಳಿಗೆ ಇವರು ಸಪೋರ್ಟ್ ಕೊಡೋದನ್ನು ನಿಲ್ಲಿಸಬೇಕು. ಕೊನೆಯದಾಗಿ ನೋಡಿ, ನಾನು ಚರ್ಚೆ ಮಾಡುವಾಗ ನಾನೊಬ್ಬ ನೈತಿಕ ಪೊಲೀಸಿಗಿರಿಯನ್ನು ಸಮರ್ಥನೆ ಮಾಡುವಂತ ಹೇಳುವಂತ ವ್ಯವಸ್ಥೆಯಲ್ಲಿರುವಾಗ ಅದು ಸರಿಯಲ್ಲ. ಸಮಾಜದಲ್ಲಿ ನಾನು ಒಂದು ನಿರ್ದಿಷ್ಟತನಕ್ಕೆ ಸಪೋರ್ಟ್ ಮಾಡಿದಾಗೆ ಪ್ರಶಾಂತ್ ಕೊಲೆ ಪ್ರಕರಣ ಮಾಡಿದ್ದನ್ನು ನಾನು ಖಂಡಿಸ್ತೇನೆ, ಆದರೆ ಕಲಬುರಗಿ ಕೇಸನ್ನು ಖಂಡಿಸ್ತೇನೆ. ರಾಜಕೀಯ ಲಾಭಕ್ಕೋಸ್ಕರ ಒಂದನ್ನು ನಾನು ಖಂಡಿಸ್ತಾ ಇರ್ತೇನೆ, ಇನ್ನೊಂದಕ್ಕೆ ನಾನು ತೋರಿಕೆಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತೇನೆ, ಅದು ಸರಿಯಲ್ಲ. ಯಾವುದೇ ಕೇಸ್ಗಳಿರ್ಬೋದು, ಅದು ಯಾರೇ ಸಮಾಜದ ಒಬ್ಬರು ನಮ್ಮ ಪ್ರಜೆ ನಮ್ಮ ದೇಶದ ಅದನ್ನು ಖಂಡಿಸಲೇಬೇಕು. ಆದ್ರೆ ರಾಜಕೀಯ ಲಾಭದಲ್ಲಿ ಉದ್ದೇಶ ಇರಲೇಬಾರದು ಸರ್. ಖಂಡಿಸಬೇಕಾದದ್ದು ಏನು ಸರ್? ಆದ್ರೆ ನಾನು ಒಂದು ನೋಡಿ, ನಾನು ಒಂದು ಹೇಳ್ತೇನೆ, ಆ ಸಾವಿಗೆ ನ್ಯಾಯ ಕೊಡುವಂತ ಕೆಲಸಗಳನ್ನ ಮಾಡ್ಲಿ. ಬಟ್ ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ ನೋಡಿ. ನಾನು ಹೇಳ್ತೇನೆ, ಪೊಲೀಸ್ ಇಲಾಖೆಯ ಯಾವುದೇ ರಾಜಕೀಯ ಪಕ್ಷಗಳು ಹಸ್ತಕ್ಷೇಪ ಮಾಡಬಾರದು. ಪೊಲೀಸ್ ಇಲಾಖೆಗೆ ಬೇಕಾಗುವಂತೇವೆ. ನೀವು ನಿಮ್ಮ ಪಕ್ಷದ ಮುಖಂಡರಿಗೆ ಕಲಬುರಗಿ ಕೇಸನ್ನು ಖಂಡನೆ ಮಾಡಿ ಅಂತ ಜೋರಾಗಿ ಹೇಳಿ. ಪ್ರಶಾಂತ್ ಪೂಜಾರಿ ಪ್ರಶಾಂತ್ ಪೂಜಾರಿ ಖಂಡನೆ ಮಾಡ್ತೇವೆ ಅಂತ ಹೇಳು, ಅಷ್ಟೇ ಅಲ್ಲಿ ಸಹ ಮಾಡ್ಲಿಕ್ಕೆ ಹೇಳಿ. ನೋಡಿ, ಇಲ್ಲಿ ಪ್ರಶ್ನೆ ಅದಲ್ಲ, ಪೊಲೀಸ್ ಇಲಾಖೆಯಲ್ಲಿ ಸಮಸ್ಯೆಗಳಿದೆ. ಮೊದಲು ಎರಡೂವರೆ ವರ್ಷದಲ್ಲಿ ಸರಿ ಮಾಡೋದಕ್ಕಾಗಲಿಲ್ಲ. ಅಲ್ಲ ನೋಡಿ, ಎರಡು ವರ್ಷ ಅಲ್ಲ, ನಿರಂತರವಾಗಿ ಮಾಡ್ಕೊಂಡ್ರಿ ನೀವು. ಬೇಕಾದ ಟ್ರಾನ್ಸ್ಫರ್ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಟ್ರಾನ್ಸ್ಫರ್ ಆಗ್ತಾನೆ ಇರ್ತದೆ. ಅದೇ ರಿಪೇರಿ ಅಲ್ಲ ನೋಡಿ, ಪೊಲೀಸ್ ಇಲಾಖೆ ನಿರ್ದಿಷ್ಟದಾದಂತ ಬೆಂಬಲವನ್ನು ಕೊಡಬೇಕು. ನಾವು ಸಹಕಾರವನ್ನು ಕೊಡಬೇಕು, ಸಮಾಜ ಸಹ ಕೊಡಬೇಕು. ನನಗೇನಿಲ್ಲ ಸಮಾಜದಲ್ಲಿ, ಏನೋ ಇನ್ನೊಬ್ಬೊಂದು ಮನೆಯ ಮಗ ಹುಡುಗ ಹೋದಂತಲ್ಲ ಪ್ರಶ್ನೆ, ಇದು ಸಮಾಜದ ಪ್ರಶ್ನೆ ಅಂತ ಹೇಳಿ ನಾವೆಲ್ಲರೂ, ನಮಗೆ ನಮ್ಮ ಮುಂದಿನ ಜನರೇಷನ್ ಮುಂದಿನ ಮಕ್ಕಳು ಈ ಸಮಾಜದಲ್ಲಿ ಬರಬೇಕಾದ್ರೆ ನಾವು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ರಾಜಕೀಯವನ್ನು ಸ್ವಲ್ಪ ಮಟ್ಟಿಗೆ ಬಿಟ್ಟು ಪೊಲೀಸ್ ಇಲಾಖೆಗೆ ನಮ್ಮ ಬೆಂಬಲವನ್ನು ಸೂಚಿಸಿ ನಾವು ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವ ಆಗ್ಲೇಬಾರ್ದು. ಅದಕ್ಕೆ ಬಿಡುವುದು ಅಂತ ಪ್ರಶ್ನೆ ಬರುವಾಗ ನಾನು ಅವರಂತ ಭೇದ ಭಾವ ಇರಬಾರ್ದು. ರಾಜಕೀಯ ಪಕ್ಷಗಳ ಅಲ್ಲಿ ಗೋಡೆ ಇರಬಾರ್ದು, ನಾವೆಲ್ಲರೂ ಒಂದು. ಎಸ್ ಸರ್, ಧನ್ಯವಾದಗಳು ಸರ್. ಅದೇ ರೀತಿ ಮಹೇಶ್ ತುಪೇಕಲ್ ಅವರಿಗೂ ಕೂಡ ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಇದು ಇವತ್ತಿನ ವಿಶೇಷ. ಒಂದಂತೂ ಸ್ಪಷ್ಟ, ಸದ್ಯ ನಡೀತಾ ಇರುವಂತ ಬೆಳವಣಿಗೆಗಳ ಬಗ್ಗೆ ಸಾಮಾನ್ಯ ಜನ ಯಾರಿದ್ದಾರೆ ಅಥವಾ ಒಂದು ಸಮಾಜದ ಬಗ್ಗೆ ಕಳಕಳಿ ಇರುವಂತ ವ್ಯಕ್ತಿ ಯಾರಿದ್ದಾರೆ, ಖಂಡಿತವಾಗಿ ಕಳವಳ ಆಗುವಂತದ್ದು ಸತ್ಯ. ಯಾಕಂತೇಳಿದ್ರೆ ದಿನಕ್ಕೊಂದರಂತೆ ನಮಗೆ ಆಗದಂತ ಘಟನೆಗಳೇ ನಡೀತಾ ಇರುವಂತದ್ದು. ಸಚಿವರು ಸೇಫ್ ಇಲ್ಲ, ಪೊಲೀಸರು ಸೇಫ್ ಇಲ್ಲ, ಸಾಮಾನ್ಯ ಜನರು ಸೇಫ್ ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇದನ್ನು ಹೇಗೆ ಮಾಡಬೇಕೋ ಅದನ್ನ ಸರ್ಕಾರ ನಿರ್ಧಾರ ಮಾಡಬೇಕು. ಬಟ್ ಸರ್ಕಾರ ಮಾತ್ರ ನಮ್ಮ ಮಿನಿಸ್ಟರ್ಗಳನ್ನ ಚೇಂಜ್ ಮಾಡಬೇಕು ಅಥವಾ ಯಾರು ಡಿ ಸಿ ಎಂ ಆಗಬೇಕು, ಯಾರು ಮುಖ್ಯಮಂತ್ರಿಗಳಾಗಬೇಕು, ಈ ಎಲ್ಲ ಲೆಕ್ಕಾಚಾರದಲ್ಲಿ ಮುಳುಗು ಹೋಗಿದ್ದಾರೆ. ಸೊ ಇದು ಇವತ್ತಿನ ವಿಶೇಷ. ನಿಮ್ಮೂರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್.